ಯತಿಶ್ರೇಷ್ಠರು ನಡೆದು ಬಂದ ದಾರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಕ್ಸಾ ಲೈಟಿಂಗ್, ಅವಾರ್ಡ್ ವಿನ್ನಿಂಗ್ ಬ್ರ್ಯಾಂಡ್ ಅಂಡ್ ಸ್ಪೆಷಲೈಸ್ಡ್ ಎಲ್ಇಡಿ ಲೈಟಿಂಗ್ ಮ್ಯಾನುಫ್ಯಾಕ್ಚರರ್. ಸಹ ಪ್ರಾಯೋಜಕರು ಶ್ರೀ ಹಾಸ್ಪಿಟಲ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಸೆಂಟರ್, ಕದ್ರಿ ಮಂಗಳೂರು. 70 ದಶಕಗಳ ಇತಿಹಾಸವಿರುವ ನೂತನ್ ಕ್ಲೋತ್ ಸೆಂಟರ್ ಮಡದ್ಯಾರು. ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಪ್ರತಿಷ್ಠಾನ ಬೋನ್ ಮಸಾಲಾ. ಪಶು ಆಹಾರಕ್ಕಾಗಿ ಸಂಪರ್ಕಿಸಿ ಅನುಪಮ ಫೀಡ್ಸ್ ಅಂಡ್ ಫಾರ್ಮ್ಸ್. ನಮಸ್ಕಾರ ವೀಕ್ಷಕರೇ, ನಾನು ವಾಲ್ಟರ್ ನಂದಳಿಕೆ. ನೀವು ನೋಡ್ತಾ ಇದ್ದೀರಾ ದೈಜಿ ವರ್ಲ್ಡ್ 24/7. ಯತಿಶ್ರೇಷ್ಠರು ನಡೆದು ಬಂದ ದಾರಿ ಈ ಸರಣಿಯಲ್ಲಿ ಇವತ್ತು ನಾವು ಇನ್ನೊಂದು ಪುಣ್ಯಕ್ಷೇತ್ರಕ್ಕೆ ತಲುಪಿದ್ದೇವೆ. ಇದು ಮೂಡಬಿದರೆ ತಾಲೂಕಿನ ಕರಿಂಜೆ ಗ್ರಾಮದ ಒಂದು ಪವಿತ್ರವಾದಂತಹ ಸ್ಥಳ. ಬಹುಶಃ ಬಹಳಷ್ಟು ಭಕ್ತಾದಿಗಳು ಇಲ್ಲಿಗೆ ಈಗಾಗಲೇ ಭೇಟಿ ನೀಡಿರಬಹುದು. ನಾವು ಇದರ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆಯೇ ಒಂದು ಪವಿತ್ರ ಸ್ಥಾನಕ್ಕೆ ಬಂದಂತಹ ಒಂದು ಅನುಭವ, ಹಾಗೆಯೇ ಒಂದು ಸುಂದರವಾದ ಆಕರ್ಷಣೀಯವಾದ ಏನು ಒಂದು ದೇವಸ್ಥಾನ ಇರಲಿ ಅಥವಾ ಮಠ, ನಾವು ಏನು ಹೇಳ್ತೀನಿ ಅಂತ ಒಂದು ಪವಿತ್ರ ಸ್ಥಳಕ್ಕೆ ನಾವು ಇವತ್ತು ಬಂದು ಮುಟ್ಟಿದ್ದೇವೆ. ಇಲ್ಲಿನ ಧಾರ್ಮಿಕ ಗುರು, ಇಲ್ಲಿನ ಮಠಾಧೀಶರು ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ವೀರಾಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಶ್ರೀ 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 ಮುಕ್ತಾನಂದ ಸ್ವಾಮೀಜಿಗಳು ಶ್ರೀ ಕ್ಷೇತ್ರ ಕರಿಂಜೆ ಇವತ್ತು ನಮ್ಮೊಂದಿಗೆ. ಅವರು ನಡೆದು ಬಂದ ದಾರಿ, ಅವರ ಬಾಲ್ಯ, ಅವರಿಗೆ ಹೇಗೆ ಈ ಸನ್ಯಾಸಿ ಬದುಕಿನ ಕಡೆಗೆ ಆಕರ್ಷಿತರಾದರು, ಹಾಗೆಯೇ ಅವರ ಜೀವನದ ಅನುಭವಗಳು, ಆಧ್ಯಾತ್ಮಿಕತೆ, ಹಾಗೆಯೇ ಬಹಳಷ್ಟು ಅವರೊಂದಿಗೆ ಇವತ್ತು ನಾವು ಯತಿಶ್ರೇಷ್ಠರು ಕಾರ್ಯಕ್ರಮದಲ್ಲಿ ಮಾತಾಡೋಣ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲಾತ್ಮಕವಾಗಿ ನಾವು ನೋಡಿದರೆ ಒಂದು ಒಳ್ಳೆಯ ಕೆತ್ತನೆ ನಮಗಿಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಅಲ್ಲಿ ಭಕ್ತಿ ಹರಿದು ಬರುವಂತಹ ಒಂದು ಪವಿತ್ರ ಸ್ಥಳ. ಇದರ ನಿರ್ಮಾಣ ಹೇಗಾಯಿತು, ಯಾವಾಗ ಶ್ರೀ ಕ್ಷೇತ್ರ ಕರಿಂಜೆಯ ಸ್ಥಾಪನೆ ಆಯಿತು? ಖಂಡಿತವಾಗಿಯೂ ಕೂಡ ಈ ಕ್ಷೇತ್ರದ ಸಾನ್ನಿಧ್ಯ ದೇವರನ್ನು ನಾವೆಲ್ಲ ಮನಸಾರೆ ಸ್ಮರಣೆ ಮಾಡುತ್ತಾ, ವಿಶೇಷವಾಗಿ ಕರಿಂಜೆ ಅಂತ ಹೇಳಿದರೆ ಒಂದು ಬಹಳ ಒಂದು ಗುಡ್ಡ ಪ್ರದೇಶ. 2004 ಯಾರೂ ಕೂಡ ಇಲ್ಲಿಗೆ ಪ್ರವೇಶ ಆಗದಂತಹ ಒಂದು ಸ್ಥಳ ಇದು. ಯಾಕೆಂತ ಕೇಳಿದರೆ ಆ ಸಮಯದಲ್ಲಿ ನನಗೊಂದು ಸುಮಾರು 20 ವರ್ಷ ಸಮಯದಲ್ಲಿ ಇಲ್ಲಿಗೆ ಬರಲಿಕ್ಕೆ ಒಂದು ಯಾವುದೇ ರೀತಿಯ ಅನುಕೂಲದ ವ್ಯವಸ್ಥೆಗಳು ಇರಲಿಲ್ಲ. ಒಂದು ರಸ್ತೆ ಇರ್ಬೋದು, ಒಂದು ಮೂಲಸೌಕರ್ಯ ಇರ್ಬೋದು, ಯಾವುದೇ ಒಂದು ವ್ಯವಸ್ಥೆ ಇಲ್ಲದ ಸಮಯದಲ್ಲಿ ನಾವು ನಮ್ಮ 20ನೇ ವಯಸ್ಸಿನಲ್ಲಿ ಇಲ್ಲಿ ಒಂದು ಸಣ್ಣ ಒಂದು ದೇಗುಲವನ್ನು ನಾವು ಆರಂಭ ಮಾಡಿದ್ದು. ಆಗ ಸುಮಾರು ಒಂದು 7.5 ಲಕ್ಷ ವೆಚ್ಚದಲ್ಲಿ ಒಂದು ಲಕ್ಷ್ಮೀ ಸತ್ಯನಾರಾಯಣ ದೇವರ ಒಂದು ಗುಡಿಯನ್ನು ಸ್ಥಾಪನೆ ಮಾಡುವುದರ ಮುಖಾಂತರ 2004 ಅಂತ ಹೇಳಿದ್ರೆ 2003 ಕೊನೆಯ ಡಿಸೆಂಬರ್ 8ನೇ ತಾರೀಕಿಗೆ ದತ್ತ ಜಯಂತಿಗೆ ಈ ಲಕ್ಷ್ಮೀ ಸತ್ಯನಾರಾಯಣ ದೇವರ ಒಂದು ಲೋಕಾರ್ಪಣೆಯ ಒಂದು ಕಾರ್ಯಕ್ರಮ ನಡೆಯಿತು. ಆಗ ನಮಗೆ ಬಹಳ ಒಂದು ಹೆಚ್ಚು ಸಮಾಜದಾಗಲಿ ಭಕ್ತರಾಗಲಿ ಒಡನಾಟ ಇರಲಿಲ್ಲ. ಆ ಸಮಯದಲ್ಲಿ ಸಣ್ಣದಾದ ದೇಗುಲದಲ್ಲಿ ನಾವು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಒಂದು ಪ್ರತಿಷ್ಠಾಪನೆಯನ್ನು ಮಾಡುವಂಥ ಸಮಯದಲ್ಲಿ ನಮಗೆ ಸಣ್ಣ ವಯಸ್ಸು. ಆ ಕಾಲಘಟ್ಟದಲ್ಲಿ ನಾವು ನಮ್ಮ ನೆನಪುಗಳನ್ನು ಹಂಚಿಕೊಳ್ಳಬೇಕಾದರೆ ಈ ಕ್ಷೇತ್ರ ಏನಂತ ಹೇಳಿದರೆ ಸರ್ವಧರ್ಮೀಯರು ಏನು ಸಹಕಾರ ಕೊಟ್ಟಂಥ ಕ್ಷೇತ್ರ. ಆ ಸಮಯದಲ್ಲಿ ನನಗೆ ಬ್ರಹ್ಮಕಲಶವನ್ನು ಮಾಡಬೇಕಾದರೆ ಬಹಳ ಒಂದು ಕಷ್ಟ ಆಗ್ತಿದ್ದಂಥ ಒಂದು ಸನ್ನಿವೇಶ. ಆಗ ನನ್ನನ್ನು ಬಾಲ್ಯದಿಂದ ನಮ್ಮನ್ನು ನೋಡುತ್ತಿದ್ದವರು ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿ. ಇದು ನಾವು ಸತ್ಯ ಹೇಳುವಂಥದ್ದು, ಯಾಕಂತ ಕೇಳಿದರೆ ಇದರಲ್ಲಿ ನಾವು ಮುಚ್ಚುಮರೆ ಇಡುವಂಥ ಏನು ಪ್ರಸಂಗ ಏನಿಲ್ಲ. ಅವರು ಇವತ್ತಿಗೂ ಕೂಡ ಮೂಡುಬಿದ್ರೆಯಲ್ಲಿ ಇರುವಂಥ ಒಂದು ಫ್ಯಾಮಿಲಿ. ಅವರಿಗೆ ಒಂದು 4 ಗಂಡು ಮಕ್ಕಳು, 2 ಅವಳಿ ಜವಳಿ, ನಂತರ ಇನ್ನಿಬ್ಬರು ಗಂಡು ಮಕ್ಕಳು. ನನ್ನನ್ನು ನಾನು ಶಾಲಾ ದಿನಗಳಲ್ಲಿ ಹೋಗಬೇಕಾದರೆ ನನ್ನ ತಂದೆ ವೃತ್ತಿ ಮಾಡ್ತಿದ್ದಂತಹ ಜಾಗದ ಬದಿಯಲ್ಲಿ ಅವರಿಗೆ ಒಂದು ಶಾಪ್ ಎಲ್ಲ ಇತ್ತು. ಆಗ ಅವರಿಗೆ ನನ್ನನ್ನು ಕಂಡರೆ ಬಹಳ ಪ್ರೀತಿ. ನಾನು ಇಂಥ ಒಂದು ಧಾರ್ಮಿಕ ದೇವಸ್ಥಾನವನ್ನು ಮಾಡಬೇಕಾದ್ರೆ ಒಂದು ದಿವಸ ಅವರು ನನ್ನನ್ನು ಭೇಟಿಯಾದರು.
ಭೇಟಿಯಾಗುವಾಗ ನನ್ನ ಹತ್ರ ತುಂಬ ಮಾತಾಡಿದರು. ಮಾತಾಡಿ ನೀವು ಯಾಕೆ ಬಹಳ ಚಿಂತೆಯಲ್ಲಿದ್ದೀರಿ ಅಂತ ಕೇಳಿದಾಗ ನಾನು ಹೇಳಿದೆ, ನಾವೊಂದು ಬಹಳ ಕಷ್ಟಪಟ್ಟು ಒಂದು ದೇಗುಲವನ್ನು ಮಾಡ್ತಿದ್ದೇವೆ, ಅದರ ಬ್ರಹ್ಮಕಲಶವನ್ನು ನನಗೆ ಇವತ್ತು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದೆ ನಾನು. ಯಾಕೆ ಅವರೊಂದು ಮಾತು ಹೇಳಿದರು, ಆ ತಾಯಿ, ನನಗೆ ನಾಲ್ಕು ಗಂಡು ಮಕ್ಕಳಾದರೆ ನೀವೊಂದು ನನಗೆ ಮಗ ಇದ್ದ ಹಾಗೆ ನಾನು ಖಂಡಿತವಾಗಿಯೂ ಕೂಡ ನಾನು ಈ ದೇವಸ್ಥಾನದ ಬ್ರಹ್ಮಕಲಶವನ್ನು ನಾನು ಮಾಡ್ತೇನೆ ಅಂತ ಹೇಳಿಬಿಟ್ಟು, ಆ ಸಮಯದಲ್ಲಿ 2004 1.5 ಲಕ್ಷ ರೂಪಾಯಿ ಬಹುಶಃ ಅವರೆಲ್ಲ ಚಿನ್ನ ಇನ್ನೊಂದು ಮತ್ತೊಂದೆಲ್ಲ ಅವರು ಅಡವಿಟ್ಟು ನನಗೆ 1.5 ಲಕ್ಷ ರೂಪಾಯಿಯನ್ನು ನನ್ನ ಕೈಗಿತ್ತವರು ಒಂದು ಕ್ರಿಶ್ಚಿಯನ್ ಕುಟುಂಬ. ಅವರು ಈ ದೇವಸ್ಥಾನದ ಒಂದು ಬ್ರಹ್ಮಕಲಶವನ್ನು 3 ದಿವಸದವರು ವ್ಯವಸ್ಥೆಯನ್ನೆಲ್ಲ ನೋಡಿಕೊಂಡು ಮಾಡಿದರು. ನಂತರ ಈಗ ಈ ಪುಣ್ಯಕ್ಷೇತ್ರದ ದೇವರ ಅನುಗ್ರಹದಿಂದ ಅವರು ಬಹಳ ಒಂದು ಎತ್ತರದ ಮಟ್ಟಕ್ಕೆ ಹೋಗಿದ್ದಾರೆ. ಇವತ್ತು ಒಬ್ಬ ಲಂಡನ್ನಲ್ಲಿದ್ದಾನೆ, ಇನ್ನೊಬ್ಬ ಇಸ್ರೇಲ್ನಲ್ಲಿದ್ದಾನೆ, ಇನ್ನೊಬ್ಬ ಮೂಡುಬಿದ್ರೆಯಲ್ಲಿ ಅವರೊಂದು ದೊಡ್ಡ ವ್ಯವಹಾರವನ್ನು ನೋಡಿಕೊಳ್ಳೋದ ಮುಖಾಂತರ ನಮ್ಮ ಈ ಪುಣ್ಯಕ್ಷೇತ್ರದ ಒಂದು ಮೂಲ ವ್ಯವಸ್ಥೆಗೆ ಎಲ್ಲ ಧರ್ಮೀಯರು ಸೇರುವುದರ ಮುಖಾಂತರವಾಗಿ ಈ ಪುಣ್ಯಕ್ಷೇತ್ರವನ್ನು ನಾನು 2004 ಆರಂಭ ಮಾಡಿದೆ. ಆ ಸಮಯದಲ್ಲಿ ನನ್ನ ಜೊತೆಯಲ್ಲಿ ಯಾರೂ ಇರಲಿಲ್ಲ, ನಾನು ಒಬ್ಬ ಬಿಟ್ಟರೆ ಯಾರೂ ಇರಲಿಲ್ಲ. ಆಗ ನಮ್ಮ ಜೊತೆಯಲ್ಲಿದ್ದವ ನನ್ನ ಪೂರ್ವಾಶ್ರಮದ ವಿದ್ಯಾರ್ಥಿ ಜೀವನದಲ್ಲಿ ನನ್ನೊಟ್ಟಿಗಿದ್ದವ, ಕಾಲೇಜಿನಲ್ಲಿದ್ದವ ಒಬ್ಬ ಹುಡುಗ, ನನ್ನ ಸ್ನೇಹಿತ. ಅವನು ಏನು ಮಾಡಿದ ಅಂತ ಹೇಳಿದ್ರೆ, ಅವನು ಪಕ್ಕಾ ಒಂದು ದುಶ್ಚಟ ಮತ್ತು ದುರಭ್ಯಾಸಕ್ಕೆ ಅಂಟಿಕೊಂಡವ. ಅವನು ಬರೀ ನಾಸ್ತಿಕ, ಅವನು ಏನು ಆಸ್ತಿಕ ಅಲ್ಲ, ದೇವರ ಬಗ್ಗೆ ಏನು ಭಕ್ತಿ ಉಳ್ಳವಲ್ಲ. ಅವನು ನನಗೇನೊಂದು ಅಪಹಾಸ್ಯ ಮಾಡುವಂಥದ್ದು, ನೀನು ಇಷ್ಟೆಲ್ಲ ಮಾಡ್ತೀಯಲ್ಲ ಯಾಕಂತ ಕೇಳಿದ್ರೆ, ನಾವು ಹಿಂದೆ ಮುಂದೆ ಕೂತವರು, ಮಹಾವೀರ ಕಾಲೇಜ್ ನಾನು ಕಲಿಬೇಕಾದ್ರೆ. ಅದಕ್ಕೆ ನಾನು ಒಂದು ದಿವಸ ಹೇಳಿದೆ, ನೀನು ಇಷ್ಟು ಸಿಗರೇಟ್ ಸೇರ್ತಿ ಮಾಡ್ತೆ, ಇಷ್ಟು ಮದ್ಯಪಾನ ಮಾಡ್ತಿ, ಯಾಕೆ ಇದನ್ನೆಲ್ಲ ನಿನಗೆ ಬಿಟ್ಟು ನಮ್ಮ ಜೊತೆಯಲ್ಲಿ ಇರಲಿಕ್ಕೆ ಆಗೋದಿಲ್ಲ ಅಂತ. ಅದೆಲ್ಲ ನಿಮಗೆ ಆಗ್ಬೋದು, ನನಗೆ ಆಗಲಿಕ್ಕಿಲ್ಲ ಅಂತ. ಒಂದು ದಿವಸ ಆಕಸ್ಮಿಕವಾಗಿ ನನಗೆ ಅವನು ಭೇಟಿ ಕೊಟ್ಟ. ಆ ನಂತರದ ದಿವಸದಲ್ಲಿ ಅವನು ಎಲ್ಲ ದುರಭ್ಯಾಸವನ್ನು ಬಿಟ್ಟು ನನಗೆ ಪೂಜೆಗೆ ಸಹಕಾರ ಮಾಡಲಿಕ್ಕೆ ಶುರು ಮಾಡಿದ. ಇವತ್ತು ಅವನು ಈಗ ಇಸ್ರೇಲ್ನಲ್ಲಿ ವೃತ್ತಿ ಜೀವನವನ್ನು ಮಾಡ್ತಾ ಇದ್ದಾನೆ, ಈಗ ಇಸ್ರೇಲ್ನಲ್ಲಿ ಅವನು ಕೂಡ ಇದ್ದಾನೆ. 7 ವರ್ಷಗಳ ನಮ್ಮ ಒಡನಾಟ ನನ್ನ ಜೊತೆಯಲ್ಲಿ ಇತ್ತು. ಆಗ ನಮ್ಮ ಜೊತೆಯಲ್ಲಿ ಯಾರೂ ಇರಲಿಲ್ಲ, ಅವನೊಬ್ಬನೇ ಇದ್ದ. ಆಗ 2004 ನಮಗೆ ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ದೂರದಿಂದ ವಾಹನವನ್ನು ನಿಲ್ಲಿಸಿ ನಡ್ಕೊಂಡು ಬರಬೇಕು ಇಲ್ಲಿಗೆ. ಇಲ್ಲಿ ಜಾಗ ಏನಿರಲಿಲ್ಲ, ಬರೀ ಇಕ್ಕಟ್ಟಾದ ಒಂದು ಪ್ರದೇಶ ಅಷ್ಟೇ. ಯಾಕೆಂತ ಕೇಳಿದ್ರೆ ಇದು ದೊಡ್ಡ ಗುಡ್ಡೆ, ನೀವು ಗುಡ್ಡೆಯನ್ನು ಆ ಕಡೆಯಿಂದ ನೋಡಿದರೆ ಈ ಗುಡ್ಡೆ ಸಾಧಾರಣ ಈ ಭಾಗವನ್ನು ಕ್ರಮಿಸಿ ಆ ಕಡೆಗೆ ಹೋಗಿತ್ತು. ಇದು ಇಡೀ ಗುಡ್ಡ ಪ್ರದೇಶ, ಖಾಲಿ ಕೇವಲ ಒಂದು 5 ಸೆನ್ಸ್ ಜಾಗದಷ್ಟು ಒಂದು ಏನು ಒಳ್ಳೆಯ ಸಮತಟ್ಟು ಪ್ರದೇಶ ಬಿಟ್ಟರೆ ಮತ್ತೆಲ್ಲ ಗುಡ್ಡ ಪ್ರದೇಶ. ಆ ಸಮಯದ ಕಾಲಘಟ್ಟದಲ್ಲಿಯೂ ಕೂಡ ಇಲ್ಲಿ ಭಕ್ತಾದಿಗಳಿಗೆ ಬರುವಂಥ ಭಕ್ತಾದಿಗಳಿಗೆ ನಮಗೆ ಯಾವುದೇ ರೀತಿಯ ಸೌಕರ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗದ ದಿವಸದಲ್ಲಿ ನಾವು ಕೇವಲ ಗಂಜಿ ಮತ್ತು ಒಂದು ಉಪ್ಪಿನಕಾಯಿಯನ್ನು ಆ ಸಮಯದಲ್ಲಿ ನಾವು ಭಕ್ತರಿಗೆ ಕೊಡ್ತಾ ಇದ್ದೆವು ಇಲ್ಲಿ ಬಂದವರಿಗೆ. ಈ ರೀತಿಯಲ್ಲಿ ಒಂದು ಅನ್ನಪ್ರಸಾದವನ್ನು ನಾವು ಶುರು ಮಾಡಿ ನಮ್ಮೊಟ್ಟಿಗೆ ಒಬ್ಬ ಇದ್ದ ಕಾರ್ಯಕರ್ತ, ನಂತರ ಹೆಚ್ಚು 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 ಆಗುತ್ತಾ 50 ಸೆನ್ಸ್ ಜಾಗದಲ್ಲಿ ಇದ್ದಂತಹ ಇವತ್ತು ಕ್ಷೇತ್ರ ಇವತ್ತು 7 ಎಕರೆ ಒಂದು 16 7 ಎಕರೆ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡುವುದರ ಮುಖಾಂತರವಾಗಿ 6 ಕೋಟಿ ವೆಚ್ಚದಲ್ಲಿ ಬಹುದೊಡ್ಡ ಕ್ಷೇತ್ರ ಇವತ್ತು ನಿರ್ಮಾಣ ಆಗಲಿಕ್ಕೆ ಅದರ ಮಧ್ಯದಲ್ಲಿ ಸಾಕಷ್ಟು ಎಡರು ತೊಡರುಗಳು 7 ಬೀಳುಗಳು ಇದನ್ನೆಲ್ಲ ಅನುಭವಿಸಿ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಇಲ್ಲಿಗೆ ಹರಿದು ಬರುವಂಥ ಒಂದು ಪುಣ್ಯ ಕ್ಷೇತ್ರ ಇವತ್ತು ನಿರ್ಮಾಣ ಆಗಿದೆ, ನಾವು ಕಣ್ಣ ಮುಂದೆ ನೋಡ್ತಾ ಇದ್ದೇವೆ. ಆದರೆ ನಾವು ಯಾವತ್ತೂ ಕೂಡ ಭಕ್ತರ ಹತ್ರ ಕೈಚಾಚಿದಂಥ ಪ್ರಸಂಗ ಇಲ್ಲ. ಇವತ್ತಿಗೆ ಇಲ್ಲಿ ಇಷ್ಟು ಮಂದಿ ಭಕ್ತರು ಬರ್ತಾರೆ, ನೀವು ಬರುವಾಗಲೇ ಇದ್ದರು, ಯಾರ ಹತ್ರವೂ ಕೂಡ ಪೂಜೆ ಪುನಸ್ಕಾರ ಹೋಮ ಹವನ ಇನ್ನೊಂದು ಮತ್ತೊಂದು ಇದನ್ನು ನಾವು ಬಯಸಿದಂಥ ಈ ಕ್ಷೇತ್ರ ಅಲ್ಲ. ಇಲ್ಲಿ ಕೇವಲ ಕಾಣಿಕೆಗೆ ಪ್ರಾಮುಖ್ಯತೆ ಇಲ್ಲ, ಕೇವಲ ಭಕ್ತಿಗೆ ಪ್ರಾಮುಖ್ಯತೆ. ಇಲ್ಲಿ ಬರುವವರಿಗೆ ನಾನು ಹೇಳ್ತೇನೆ, ಯಾವ ರೀತಿಯಲ್ಲಿ ನೀವು ಚಪ್ಪಲನ್ನು ಕಳಚಿಟ್ಟು ಕ್ಷೇತ್ರಕ್ಕೆ ಬಂದ ಹಾಗೆ ನಿಮ್ಮಲ್ಲಿರುವಂತಹ ಎಲ್ಲ ಗುಣಗಳನ್ನು ಅಸೂಯೆಯಿಂದ ಬಿಡಿದು ಎಲ್ಲ ಗುಣಗಳನ್ನು ನೀವು ಹೊರಗೆ ಬಿಟ್ಟು ಒಳಗೆ ಭಕ್ತಿ ಅನ್ನುವಂತಹ ಒಂದು ಭಾವನೆಯಿಂದ ಬಂದು ಆ ಭಕ್ತಿಯನ್ನೇ ಕಾಣಿಕೆ ಡಬ್ಬಕ್ಕೆ ನೀವು ಏನು ಸಮರ್ಪಣೆ ಮಾಡಬೇಕು, ಇಂತಹ ಒಂದು ವ್ಯವಸ್ಥೆ ಇರುವಂಥ ಕ್ಷೇತ್ರ. ಇಲ್ಲಿ ಯಾವುದೇ ರೀತಿಯ ಹಣ ಇನ್ನೊಂದು ಮತ್ತೊಂದು ಅಪೇಕ್ಷೆಯನ್ನು ನಾವು ಅಪೇಕ್ಷಿಸುವುದಿಲ್ಲ ಭಕ್ತಾದಿಗಳಲ್ಲಿ. ಸರಿ ಸ್ವಾಮೀಜಿ ಅವರೇ, ನಾವು ಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತಲೂ ಮುಂಚೆ ನೀವು 20 ವರ್ಷ ಪ್ರಾಯದಲ್ಲಿ ಈ ಒಂದು ದೊಡ್ಡ ಸಾಧನೆಗೆ ಏನು ಒಂದು ಪ್ರೇರಣೆ ನೀಡಿದ್ದೀರಿ. ನಿಮ್ಮ ಬಾಲ್ಯ, ನಿಮ್ಮ ಬಾಲ್ಯದ ಬದುಕು, ನಿಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ, ಅದರ ಪರಿಸರ ಹೇಗಿತ್ತು? ಖಂಡಿತವಾಗಿ, ಯಾಕಂತ ಕೇಳಿದ್ರೆ ನಮ್ಮ ಹುಟ್ಟು ಇಲ್ಲೇ ಆಗಿದೆ.
ನಾನು ಹುಟ್ಟಿದ್ದು ಇಲ್ಲಿ. ಆದರೆ ಏನಂತ ಹೇಳಿದರೆ ನಮ್ಮ ಪುರಾಶ್ರಮದ ಒಂದು ಬದುಕನ್ನು ಹೇಳಬೇಕಾದ್ರೆ ನಮ್ಮ ತಂದೆಯ ಅಣ್ಣನಿಗೆ ಅವರೆಲ್ಲ ಜಾಯಿಂಟ್ ಫ್ಯಾಮಿಲಿ ಆಗಿದ್ದರು. ಅವರು ಇಲ್ಲಿಂದ 1 ಕಿಲೋಮೀಟ್ರ್ ದೂರದಲ್ಲಿದ್ದರು. ಆಗ ತಂದೆ ಆ ಮನೆಗೋಸ್ಕರ ಬಹಳಷ್ಟು ಏನು ದುಡಿಮೆ ಮಾಡಿದ್ದಾರೆ. ಕೊನೆಯ ಗಳಿಗೆಯಲ್ಲಿ ಅವರ ಅಣ್ಣ ನೀನು ಮನೆ ಬಿಟ್ಟು ಹೋಗಬೇಕಂತ ಹೇಳಿದಂಥ ಪ್ರಸಂಗ. ಆಗ ನನ್ನ ತಂದೆಗೆ ಮದುವೆ ಆಗಿತ್ತು. ನನ್ನ ತಂದೆ ನನ್ನ ತಾಯಿಯನ್ನು ಕರ್ಕೊಂಡು ಮಂಗಳೂರಿಗೆ ಹೋಗಿದ್ದರು. ಅವರು ಮಂಗಳೂರಿನಲ್ಲಿ ಉದ್ಯೋಗ ಎಲ್ಲ ಮಾಡ್ತಿದ್ದರು. ಕೊನೆ ಗಳಿಗೆಯಲ್ಲಿ ನಮ್ಮ ಅಜ್ಜ ಏನು ಮಾಡಿದ್ರು, ನಮ್ಮ ಅಜ್ಜನಿಗೂ ನಮ್ಮ ಮಗನಿಗೂ ಅಂತ ಹೇಳಿದ್ರೆ ದೊಡ್ಡಪ್ಪನಿಗೂ ಒಂದು ಅಷ್ಟು ಹೊಂದಾಣಿಕೆ ಎಲ್ಲ ಬರದ ಕಾರಣ ಅವರು ಏನ ಈ ಜಾಗದಲ್ಲಿ ಇದನ್ನೆಲ್ಲ ಅತಿಕ್ರಮಿಸಿದ್ರು ಇಲ್ಲಿ ಭೂಮಿಯನ್ನು. ಹಾಗೆ ಅವರಿಗೆ ಏನೋ ಭಗವತ್ಪ್ರೇರಣೆ ಅಂತ ಗೊತ್ತಿಲ್ಲ, ಇಲ್ಲಿ ಒಂದು ಸಣ್ಣ ಮನೆಯನ್ನು ನಿರ್ಮಾಣ ಮಾಡಿದ್ರಂತೆ ನಮ್ಮ ಅಜ್ಜ. ಅವರು ಆ ಮನೆಯಲ್ಲಿ ಕೂತ ಕೂಡಲೇ ಅವರಿಗೆ ಹುಚ್ಚು ಹಿಡಿಯಲಿಕ್ಕೆ ಶುರುವಾಯಿತು. ಅವರು ಬಿಟ್ಟು ಓಡಿದರು ಆ ಮನೆಯನ್ನು. ಆನಂತರ ಆ ಸಮಯದಲ್ಲಿ ಬಡತನ ತುಂಬ ಇದ್ದ ಕಾರಣ ಆಶ್ರಯ ಇಲ್ಲದವರು ತುಂಬ ಬಂದಿದ್ದರು. ಆಗ ಯಾರಿಗೂ ಮನೆ ಇಲ್ಲದವರು ಅಂತಂದು ಇಲ್ಲಿ ಕೂತ್ಕೊಳ್ಳಿಸೋದು, ಅವರಿಗೆ ಏನೋ ಮೆಂಟಲ್ ಅಪ್ಸೆಟ್ ಆಗೋದು, ಅವ್ರಿಗೂ ಇಲ್ಲಿಂದ ಓಡುವುದು. ಆನಂತರ ನನ್ನ ತಂದೆಯನ್ನು ಮಂಗಳೂರಿನಿಂದ ಕರೆಸಿದ್ರಂತೆ ಇಲ್ಲಿಗೆ, ನೀನೇ ಬರಬೇಕು ಆ ಮನೆಯಲ್ಲಿ ಕೂತ್ಕೊಳ್ಬೇಕು. ಆಗ ನನ್ನ ತಾಯಿ ನನ್ನ ಗರ್ಭಿಣಿಯಂತೆ. ಆಗ ತಂದೆ ಒಪ್ಪಲಿಲ್ಲ ಅಂತಿಲ್ಲ, ನಾನು ಮೂಲ್ಕಿಯಲ್ಲಿ ಒಂದು ಜಾಗ ತಗೊಂಡಿದ್ದೇನೆ, ನಾನು ಅಲ್ಲಿ ಮನೆ ನಿರ್ಮಾಣ ಮಾಡ್ತೇನೆ, ನಾನು ಖಂಡಿತ ಇಲ್ಲಿಗೆ ಬರುವುದಿಲ್ಲ ಅಂತ. ಒಂದು ಕಡೆಯಿಂದ ನನ್ನ ತಾಯಿ ಅದೇ ನನ್ನ ಗರ್ಭಿಣಿ. ಆ ಪರಿಸರ ಸಮಯದಲ್ಲಿ ನನ್ನ ಅಜ್ಜ ಒತ್ತಾಯ ಮಾಡಿದ್ದಾರಂತೆ, ಇಲ್ಲ ನೀನು ಬರಲೇಬೇಕು, ನೀನು ಅಲ್ಲಿಗೆ ಬರುವುದು ಬೇಡಬೇಕಾದ್ರೆ ಇಲ್ಲಿದೆ ಈ ಮನೆಯಲ್ಲಿ ನೀನು ಕೂತ್ಕೊಳ್ಳಂತ. ಹಾಗೆ ಒತ್ತಾಯದ ಮೇರೆಗೆ ನನ್ನ ತಂದೆ ಬಂದು ಇಲ್ಲಿ ಕೂತ್ಕೊಂಡ್ರು. ಅವರಿಗೂ ಏನೋ ಒಂಥರ ಬ್ರೈನ್ ಅಪ್ಸೆಟ್ ಆಗಲಿಕ್ಕೆ ಶುರುವಾಯಿತು. ನಮ್ಮ ತಾಯಿಗೂ ಕೂಡ ತೊಂದರೆಗಳು ಅನುಭವಿಸಿತ್ತು. ಅದರ ಮಧ್ಯೆ ನನ್ನ ಜನನ ಆಯಿತು. ನನಗೂ ಕೂಡ ಸಾಕಷ್ಟು ತೊಂದರೆಗಳು ಆ ಬಾಲ್ಯದಲ್ಲಿ ಆಗಿತ್ತು. ಆದರೆ ನನಗೆ 8 ವರ್ಷ ತುಂಬುವಾಗ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಒಂದು ಪ್ರೇರೇಪಣೆಯಿಂದ ಇಲ್ಲಿ ಅತಿಮಾನುಷವಾಗಿರತಕ್ಕಂಥ ಒಂದು ಶಕ್ತಿ ಇದೆ ಈ ಮಣ್ಣಿನಲ್ಲಿ. ನನಗೆ ಬಾಲ್ಯದಲ್ಲಿ 8 ವರ್ಷ ಇರುವಾಗ ಒಂದು ರಾಘವೇಂದ್ರ ಸ್ವಾಮಿಗಳ ಪ್ರೇರೇಪಣೆಯ ಮೇಲೆ ನಾನಾಗ ಒಂದು ಸಣ್ಣ ಒಂದು ವಿಷ್ಣು ದೇವರ ಮತ್ತು ಒಂದು ಮುಖ್ಯಪ್ರಾಣ ದೇವರ ಒಂದು ಮೂರ್ತಿಯನ್ನಿಟ್ಟು ನನ್ನ ಬಾಲ್ಯದ 8 ವರ್ಷ ಇರುವಾಗ ನಾನು ಪೂಜೆ ಶುರು ಮಾಡಿದ್ದೇನೆ. ಸ್ವಾಮೀಜಿ, ನಿಮ್ಮ ಹುಟ್ಟು ಹೆಸರು? ಹುಟ್ಟು ಹೆಸರು ನನ್ನ ಪುರಾಶ್ರಮದ ಹೆಸರು ರಾಜೇಶ್ ಅಂತ, ಪುರಾಶ್ರಮದ ಹೆಸರು ನನಗೆ. ಆ ಬಾಲ್ಯದಲ್ಲಿ ನಾನು ರಾಘವೇಂದ್ರ ಗುರುಗಳ ಪ್ರೇರೇಪಣೆಯ ಮೇಲೆ ನಾನು ಏನು ಈ ಪೂಜೆಯನ್ನು ಶುರು ಮಾಡಿದೆ. ಆಗ ನನಗೆ ಒಂದು ಮುಖ್ಯ ಪ್ರಾಣದೇವರ ಒಂದು ವೈಬ್ರೇಷನ್ ಅಂತ ಇತ್ತು. ಆಗ ನನ್ನ ಮನೆಯವರಿಗೆಲ್ಲ ಗೊಂದಲ ಇತ್ತು, ಇವನು ಏನು ಮಾಡ್ತಾನೆ ಇವನು ಅಂತ. ಅವರಿಗೊಂದು ಭ್ರಮೆ, ಯಾಕಂತ ಕೇಳಿದ್ರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇವನು ಪೂಜೆ ಮಾಡ್ತಾನ, ಏನು ಮಾಡ್ತಾನ, ಇವನಿಗೇನಾದರೂ ತೊಂದರೆಗಳಾಗಿದೆಯಾ, ಇವನಿಗೇನಾದರೂ ಬ್ರೈನ್ ಅಪ್ಸೆಟ್ ಆಗಿದೆಯಾ. ಆ ರೀತಿಯಲ್ಲಿ ನಮ್ಮನ್ನು ಬೇರೆ ಬೇರೆ ಕಡೆಗಳಿಗೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದರಂತೆ ಆ ಸಣ್ಣ ವಿಚಾರದಲ್ಲಿ. ಆಗ ಯಾರೂ ಕೂಡ ಸಮರ್ಪಕವಾದ ಇದಕ್ಕೆ ಉತ್ತರವನ್ನು ಕೊಡಲಿಲ್ಲ. ಮತ್ತು ನಾನು ಒಂದು ರಾಘವೇಂದ್ರ ಸ್ವಾಮಿಗಳಿಂದ ನಾನು ಬಹಳ ಆಕರ್ಷಿತನಾದವ. ಯಾಕಂತ ಕೇಳಿದರೆ ರಾಘವೇಂದ್ರ ಸ್ವಾಮಿಗಳ ಪ್ರೇರೇಪಣೆ ನನ್ನನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಕೊಂಡೋಗಲಿಕ್ಕೆ ಕಾರಣ ಏನಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗಳು. ಎಲ್ಲ ರೀತಿಯಲ್ಲಿ ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಬಡತನ ಅಂದರೆ ಏನು, ನಾನು ಯಾಕಂತ ಕೇಳಿದ್ರೆ ನಾವು ಬಡತನದಿಂದಲೇ ಹುಟ್ಟಿ ಬಂದವರು. ಝೀರೋ. ಈಗ ಉತ್ತರ ಕನ್ನಡದ ರಾಘವೇಂದ್ರ ಸ್ವಾಮೀಜಿ ಹೌದು, ಮಂತ್ರಾಲಯ ಮಟ್ಟದ ಆ ರಾಘವೇಂದ್ರ ಸ್ವಾಮಿಗಳು. ಅವರ ಒಂದು ಪ್ರೇರೇಪಣೆ, ಅದು ಯಾವ ರೀತಿಯಲ್ಲಿ ಪ್ರೇರೇಪಣೆ ಆಯಿತಂತ ನನಗೂ ಗೊತ್ತಿಲ್ಲ. ಯಾಕೆಂತ ಕೇಳಿದರೆ ಮತ್ತೆ ನೋಡಲಿಕ್ಕೆ ಹೋದರೆ ಅವರು ಸಂಚಾರದಲ್ಲಿರುವಾಗ ಉಜಿರೆ ಪ್ರದೇಶಕ್ಕೆ ಭೇಟಿ ಕೊಡಬೇಕಾದ್ರೆ ಅವರು ಈ ಭಾಗದಲ್ಲಿ ನಡ್ಕೊಂಡು ಹೋದಂಥ ಒಂದು ಸನ್ನಿವೇಶ ಇತ್ತು. ಅವರು ಸಂಚಾರದಲ್ಲಿ ಬರ್ತಾಯಿದ್ರು. ಆ ಒಂದು ಆ ಕಾಲಘಟ್ಟ ಆದರೆ ಈ ಕ್ಷೇತ್ರ ನಿರ್ಮಾಣ ಆಗಲಿಕ್ಕೆ ಒಂದು ಅವರ ಪ್ರೇರೇಪಣೆ. ನಂತರ ನಾನು ಬಾಲ್ಯದಲ್ಲಿ ಒಡಿಯೂರು ಸ್ವಾಮಿಗಳ ಒಂದು ಏನಂತ ಹೇಳಿದರೆ ಒಡನಾಟಕ್ಕೆ ನಾನು ಒಂದು ಆಕರ್ಷಿತನಾದವ. ಒಡಿಯೂರು ಸ್ವಾಮಿಗಳಿಗೂ ನನಗೂ ಏನು ನೇರ ಮಾತುಕತೆ ಇರಲಿಲ್ಲ ಆ ಸಮಯದಲ್ಲಿ. ನಾವು ಒಡಿಯೂರಿಗೆ ಹೋಗ್ತಾ ಇದ್ದೆವು ಸಣ್ಣದಿರುವಾಗ, ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು ಜಸ್ಟ್ ಅಷ್ಟೇ, ನೋಡೋದು ವಿನಃ ಬಿಟ್ಟರೆ ಅವರಲ್ಲಿ ನನಗೆ ಮಾತುಕತೆ ಇನ್ನೊಂದು ಮತ್ತೊಂದು ಏನೂ ಇರಲಿಲ್ಲ. ಆದರೆ ನನ್ನ ಧಾರ್ಮಿಕ ವ್ಯವಸ್ಥೆಯ ಆಧ್ಯಾತ್ಮಿಕ ಜೀವನದ ಹಿಂದೆ ಒಂದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಒಂದು ಪೂರ್ಣ ಅನುಗ್ರಹದ ಜೊತೆಯಲ್ಲಿ ಒಂದಷ್ಟು ಪಾಲು ಒಡಿಯೂರು ಸ್ವಾಮಿಗಳ ಒಂದು ಅನುಗ್ರಹ ಆಶೀರ್ವಾದವು ಕೂಡ ಖಂಡಿತವಾಗಿಯೂ ಇದೆ ಅದರ ಜೊತೆಯಲ್ಲಿ. ನನ್ನ ಬಾಲ್ಯದ ಇನ್ನಷ್ಟು ಜೀವನದ ಜೊತೆಯಲ್ಲಿ ಏನಂತ ಹೇಳಿದ್ರೆ ನನ್ನ ವಿದ್ಯಾಭ್ಯಾಸ ಇರಬಹುದು, ಅದು ನಾವು ತುಂಬ ಬಡತನದಲ್ಲಿ ಇದ್ದ ಒಂದು ಸನ್ನಿವೇಶ ಆ ಕಾಲಘಟ್ಟದಲ್ಲಿ. ಮತ್ತು ನನ್ನ ವಿದ್ಯಾಭ್ಯಾಸ ಒಂದು ಬಾಲ್ಯದ ವಿದ್ಯಾಭ್ಯಾಸ ಇಲ್ಲೇ ಇರುವಂಥ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ 1ನೇ ಇಂದ 7ನೇ ತರಗತಿ ತನಕ ನಡೆಯಿತು. ಆಗ ನನಗೆ ವಿದ್ಯಾಭ್ಯಾಸ ಕೊಟ್ಟಂತಹ ಶಿಕ್ಷಕರು ಈಗಲೂ ಬರ್ತಾಯಿದ್ದಾರೆ ಇಲ್ಲಿಗೆ. ಈಗ ಅವರು ನಮ್ಮ ಕಾಲಿಗೆ ನಮಸ್ಕಾರ ಮಾಡುವಾಗ ನಾನು ಹೇಳೋದು, ಖಂಡಿತ ದಯವಿಟ್ಟು ನಮ್ಮ ಕಾಲಿಗೆ ನಮಸ್ಕಾರ ಮಾಡಬೇಡಿ, ನೀವು ನಮ್ಮ ಗುರುಗಳು. ಯಾಕಂತ ಕೇಳಿದರೆ ಆಗಲೂ ಕೂಡ ನಮ್ಮನ್ನು ಅವರು ಬಹಳ ಪ್ರೀತಿಸಿದವರು. 1-2-3 ಶಿಕ್ಷಕರಲ್ಲಿ ಒಬ್ಬರು ಕ್ರಿಶ್ಚನ್, ಒಬ್ಬರು ಫಿಲೋಮಿನಾ ಟೀಚರ್ ಅಂತ ಒಬ್ಬರು ಇದ್ದಾರೆ.
ಅವರು, ಆನಂತರ ಒಂದು ರಾಮಕಾಂತಿ ಅಂತ ಒಬ್ಬರು ಟೀಚರ್ ಇದ್ದಾರೆ, ಇನ್ನೊಂದು ಮೀನಾಕ್ಷಿ ಟೀಚರ್ ಅಂತ, ಅವರು ಈಗಲೂ ನಮ್ಮ ಜೊತೆಯಲ್ಲಿ ಒಂದು ನಿಕಟ ಸಂಬಂಧವನ್ನು ಇಟ್ಟುಕೊಂಡಂತಹ ಶಿಕ್ಷಕರು. ಆ ನಂತರದ ನಾನು ಕಾನ್ವೆಂಟ್ ವಿದ್ಯಾಭ್ಯಾಸ, ನಂದು ಮೂಡುಬಿದಿರೆಯಲ್ಲಿರುವಂತಹ ಒಂದು ಕಾನ್ವೆಂಟ್, ಅಲ್ಲಿ ನನ್ನ 8ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾಭ್ಯಾಸ ನಡೆಯಿತು. ಅಲ್ಲಿ ಆಶಾ ಶಿಷ್ಟರ್ ಅಂತ ಒಬ್ಬರು ಇದ್ದಾರೆ, ಈಗ ಅವರು ಮಂಗಳೂರಿಗೆ ಏನಂತ ಹೇಳಿದ್ರೆ ಇದಾಗಿದ್ದಾರೆ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು ನನಗೆ ಮಂಗಳೂರಿನಲ್ಲಿ. ನಾನು ಹೇಳಿದೆ ಸಿಸ್ಟರ್ ನಮಸ್ತೆ ಅಂತ ಹೇಳಿದೆ, ನನ್ನ ಪರಿಚಯ ಆಯ್ತು ಅಂತ ಕೇಳಿದೆ. ಅವರಿಗೆ ಫಸ್ಟಿಗೆ ಪರಿಚಯ ಆಗಲಿಲ್ಲ. ಆ ನಂತರ ನಾನು ಹೇಳಿದೆ, ನಾನು ಅವರಿಗೆ ಕೈ ಮುಗಿದೆ. ಅವರು ಹೇಳಿದರು, ನೀವು ನಮ್ಮನ್ನು ಗುರುತಿಡದ್ದು ನನಗೆ ಬಹಳ ಆಶ್ಚರ್ಯ ಆಯಿತು. ನಾನು ಅವರ ಬಗ್ಗೆ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದೆ, ನೀವು ನನಗೆ ಇಂಗ್ಲೀಷ್ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದೀರಿ, ಇಂಗ್ಲೀಷಿಗೋಸ್ಕರ ನಾನು ಸ್ವಲ್ಪ ಇಂಗ್ಲೀಷ್ ಮತ್ತು ಗಣಿತದಲ್ಲಿ ನಾನು ಸ್ವಲ್ಪ ಹಿಂದೆ, ಹಾಗೆ ನನಗೆ ಇಂಗ್ಲೀಷನ್ನು ಅವರು ನನಗೆ ನಿಲ್ಲಿಸಿ ನೀವು ನನಗೆ ಏನು ಅಭ್ಯಾಸ ಮಾಡಿಸ್ತಿದ್ದಿರಲ್ಲ, ನೆನಪಾಯ್ತು ಈಗ ಅಂತ ಕೇಳಿದೆ. ಆಗ ಅವರಿಗೆ ನೆನಪಾಯ್ತು, ಅವರಿಗೆ ಅವರು ಹೇಳಿದರು, ಹೌದು ಇಂಗ್ಲೀಷಿಗೋಸ್ಕರ ನಾನು ನಿನ್ನ ನಿಲ್ಲಿಸಿ ನಿನಗೆ ನಾನು ಒತ್ತಾಯ ಮಾಡ್ತಿದ್ದೆ. ಮತ್ತು ನನಗೆ ಗಣಿತಕ್ಕೆ ಇಳ್ಡ ಟೀಚರ್ ಅಂತ, ಅವರು ಭಾರಿ ಗಿಡ್ಡಗೆ ಅವರು, ಅವರು ಮತ್ತು ಇವರು ನನಗೆ ಗಣಿತ ಮತ್ತು ಇಂಗ್ಲೀಷನ್ನು ಸ್ವಲ್ಪ ನೀನು ನಿಲ್ಲಬೇಕು ನೀನು ಅಂತ ಹೇಳಿಬಿಟ್ಟು ನನಗೆ ಅವರು ಕಲಿಸ್ತಾ ಇದ್ದರು. ನಾನು ಇಬ್ಬರ ಒಂದು ಪರಿಚಯವನ್ನು ಹೇಳಿದೆ. ಆಗ ಅವರು ಹೇಳಿದರು, ನೀವು ಇಷ್ಟು ದೊಡ್ಡ ಮಟ್ಟಕ್ಕೆ ಹೀಗೆ ಬೆಳೆದ್ರಾ ಅಂತ ಹೇಳಿದರು. ಖಂಡಿತ ನಾನು ಇಲ್ಲಿಗೆ ಬರ್ತೇನಂತ ಹೇಳಿದರು. ಹಾಗೆ ನನಗೆ ಅಲ್ಲಿಯ ವಾರ್ಷಿಕವಾಗಿ ಏನಂತ ಹೇಳಿದರೆ ಶತಮಾನೋತ್ಸವವನ್ನು ಏನೋ ಒಂದು ಆಚರಣೆ ಮಾಡಿದರು ಆ ಕಾನ್ವೆಂಟಿನ. ಆ ಸಮಯದಲ್ಲಿ ಅಲ್ಲಿಯ ಸಿಸ್ಟರ್ಗಳೆಲ್ಲ ಇಲ್ಲಿಗೆ ಬಂದಿದ್ದರು. ಅವರೆಲ್ಲ ಏನು ಈ ಶಾಲೆಯಲ್ಲಿ ಕಾನ್ವೆಂಟಲ್ಲಿ ಕಲಿತು ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋದಂಥ ಎಲ್ಲರನ್ನು ಸಂದರ್ಶನ ಅವರು ಮಾಡಿದಾಗ ಇಲ್ಲಿಗೂ ಬಂದರು. ನಾವು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಸಹಕಾರ ಕೊಟ್ಟೆವು. ಅವರು ಒಂದು ಸರ್ತಿ ನಮ್ಮನ್ನು ಕರೆದರು, ಅಲ್ಲಿಯ ವಿದ್ಯಾರ್ಥಿಗಳಿಗೆ ಒಂದು ಟಾಪಿಕಿನ ಮೇಲೆ ಮಾತಾಡಬೇಕಂತ. ಅದು ಬಹುಶಃ ನನ್ನ ಈ ಒತ್ತಡದ ಮೇಲೆ ಅಲ್ಲಿ ನನಗೆ ಹೋಗಲಿಕ್ಕಾಗಲಿಲ್ಲ, ಅದು ನನ್ನ ಪ್ರಯತ್ನ ಇದೆ. ಆನಂತರ ನಾನು ವಿದ್ಯಾಭ್ಯಾಸ, ನನ್ನ ಕಾಲೇಜ್ ವಿದ್ಯಾಭ್ಯಾಸ ಇಲ್ಲೇ ಮಾವೀರ ಕಾಲೇಜಿನಲ್ಲಿ ನನ್ನ ಕಾಲೇಜ್ ವಿದ್ಯಾಭ್ಯಾಸ ನಡೆಯಿತು. ಅದು ಕೂಡ ನಾನು ಸೆಕೆಂಡ್ ಪಿ ಯು ಸಿ ತನಕ ಮಾತ್ರ ಮಾಡಿದ್ದು. ಆರ್ಟ್ಸ್ ಸಬ್ಜೆಕ್ಟ್ ತಗೊಂಡೆ. ಅಲ್ಲಿ ಲೆಕ್ಚರ್ ನಾರಾಯಣ ರಾವ್ ಅಂತ ಇದ್ದರು, ಆನಂತರ ಒಬ್ಬರು ಜಯಪ್ರಕಾಶ್ ಮಾವಿನಕುಳಿ ಅಂತ ಇನ್ನೊಬ್ಬರು ಇದ್ದರು, ಹೌದು ದೊಡ್ಡ ರೈಟರ್, ಮೊನ್ನೆ ಬಂದಿದ್ದರು. ಅಲ್ಲಿ ಇಲ್ಲೇ ಅವರಿಗೆ ಒಂದು ಗೌರವ ಅರ್ಪಣೆ ಮಾಡಿದಾಗ ನಾನು ಹೇಳಿದೆ, ನಮಸ್ತೆ ಗುರುಗಳೇ, ನನ್ನ ಪರಿಚಯ ಆಯ್ತು ಅಂತ ಕೇಳುವಾಗ ಅವರಿಗೆ ಆಶ್ಚರ್ಯ ಆಯಿತು. ನಾನು ಹಂಚಿಕೊಂಡೆ ಅವರಿಗೆ ಅನುಭವ. ರಾಜ್ಯಶಾಸ್ತ್ರವನ್ನು ನನಗೆ ಅವರು ಕಲಿಸ್ತಾ ಇದ್ದರು, ಪೊಲಿಟಿಕಲ್ ಸೈನ್ಸ್. ಆಗ ಅವರಿಗೆ ನಾನು ಕೇಳಿದೆ, ನಿಮ್ಮ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ನಾನು ಆಧ್ಯಾತ್ಮಿಕ ಶಾಸ್ತ್ರಕ್ಕೆ ಬರುವ ಹಾಗೆ ಆಯಿತು. ಅವರಿಗೆ ಇಲ್ಲಿಯ ಆ ಕಾರ್ಯಕ್ರಮ ಅಚ್ಚುಕಟ್ಟು ಎಲ್ಲ ಒಂದು ಸಂತೋಷ ಆಗಿ ನನಗೊಂದು ಲೆಟ್ರ್ ಬರೆದರು, ನೀವು ಇನ್ನಷ್ಟು ಬೆಳೀಬೇಕು ಅಂತ ನನಗೆ ಅವರೆಲ್ಲ ತುಂಬ ಒಂದು ಗೈಡೆನ್ಸ್ ಮಾಡಿದರು. ಆನಂತರ ಈ ಲೆಕ್ಚರ್ ನಾರಾಯಣ ರಾವ್ ಅನ್ನುವರು ನನಗೆ ಒಂದು ಕಂಪನಿಯ ಇದನ್ನು ಮಾತಾಡಿಬಿಟ್ಟು ನನಗೆ, ಯಾಕೆಂತ ಕೇಳಿದರೆ ಆವಾಗ ನಾವು ಸ್ವತಃ ದುಡ್ದು, ನಾನು ಇಲ್ಲೇ ಒಂದು ಕ್ರಿಶ್ಚನ್ ಒಂದು ಕುಟುಂಬ ಇದೆ ಇದರ ಹಿಂಭಾಗದಲ್ಲಿ, ಈಗಲಿದೆ ಅವರ ತೋಟ ಎಲ್ಲ ಕಾಣ್ತದೆ ಇಲ್ಲೇ. ನಾನು ಆ ತೋಟದಲ್ಲಿ, ನಾನು ನನ್ನ ಶಾಲೆಯ ಬಿಡುವಿನ ಸಮಯದಲ್ಲಿ ಆ ತೋಟದಲ್ಲಿ ಕೆಲಸ ಮಾಡಿ ಆನಂತರ ನಾನು ಶಾಲೆಗೆ ಹೋಗಬೇಕು. ನಾನು ಸ್ವತಃ ದುಡ್ದು ಸೆಕೆಂಡ್ ಪಿ ಯು ಸಿ ತನಕ ನಾನು ವಿದ್ಯಾಭ್ಯಾಸ ಮಾಡಿದ್ದು. ನಾನು ಸ್ವತಃ, ಆ ಒಂದು ಕ್ರಿಶ್ಚನ್ ಮನೆ ಇದೆ ಈಗಲೂ ಅಲ್ಲಿ ನಿಂತರೆ ಕಾಣ್ತದೆ. ಅವರು ಈಗ ಫಾರಿನಲ್ಲೆಲ್ಲ ಇದ್ದಾರೆ, ಅವರ ತಾಯಿಯೊಬ್ಬರು ಇದ್ದಾರೆ, ಅವರ ತಂದೆ ತೀರಿದರು. ಹಾಗೆ ನನಗೆ ಅವರು ಒಂದು ಕಂಪನಿ ಹತ್ರ ಮಾತಾಡಿ ನನಗೆ ಏನು ಇನ್ನೂ ಏನು ಡಿಗ್ರಿ ಕಲಿಯುವುದರ ಬಗ್ಗೆ ಅವರು ತುಂಬ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದರು. ಆವಾಗ ನನಗೆ ಸಾಧ್ಯ ಆಗಲಿಲ್ಲ, ನಾನು ಕಾಲೇಜ್ ಬಿಡಲೇಬೇಕಾಯಿತು, ನನಗೆ ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲೇಬೇಕಾಯಿತು. ಹಾಗೆ ನಾನು ಕಾಲೇಜ್ ಜೀವನವನ್ನು ಅಲ್ಲಿಗೆ ಬಿಟ್ಟೆ ನಾನು. ಆನಂತರ ಇಲ್ಲಿ ದೇವಸ್ಥಾನ ಶುರು ಮಾಡಿದೆ ನಾನು. ಇದು ನನ್ನ ಬಾಲ್ಯದ ಒಂದು ವ್ಯವಸ್ಥೆಯ ಬಗ್ಗೆ ನಾವು ಇಷ್ಟು ಹೇಳ್ಬೋದು ನಾವು. ಹೌದು, ನಿಜವಾಗಲೂ ಒಂದು ಅದ್ಭುತವಾದಂಥ ಅನುಭವ. ನೀವು ಹೇಳ್ತಾ ಹೋದಂತೆ ಒಂದು ಎಲ್ಲಿಯೋ ನಾವು ಒಂದು ಒಂದು ಪುಸ್ತಕವನ್ನು ಓದಿದಂತಾಯಿತು ಅಥವಾ ಯಾವುದೇ ಒಂದು ಸಿನಿಮಾವನ್ನು ನೋಡಿದಂಥ ಅನುಭವವಾಯಿತು. ಯಾಕೆಂದರೆ ಪ್ರತಿಯೊಬ್ಬ ಯತಿವರಿಯರು ಏನಿದ್ದಾರೆ ಅವರ ಹಿಂದೆ ಒಂದು ಅನುಭವ ಇರುತ್ತೆ, ಇದರಿಂದ ಬೇರೆಯವರಿಗೆ ಕೂಡ ಪ್ರೇರಣೆ ಆಗುತ್ತೆ. ಈಗ ನಿಮಗೆ ಸನ್ಯಾಸಿಯಾಗಲು ಪ್ರೇರಣೆ ಯಾರು, ಮತ್ತೆ ನಿಮ್ಮ ರಾಘವೇಂದ್ರ ಸ್ವಾಮೀಜಿಗಳು ಅಂತ ನೀವು ಹೇಳಿದ್ರಿ, ಖಂಡಿತ. ಆದರೆ ನಿಮಗೆ ದೀಕ್ಷೆ? ನನಗೆ ರಾಘವೇಂದ್ರ, ನಾನು ಸ್ವಯಂ ಪ್ರೇರಿತವಾಗಿ ಸನ್ಯಾಸಿ ಆದವ. ನನಗೆ ಯಾರೂ ಕೂಡ ನೀವು ಸ್ವಾಮಿಗಳಾಕೆ ಅಂತ ಬೈ ಫೋರ್ಸ್ ಮಾಡಿದವರು ಯಾರೂ ಇಲ್ಲ. ನಾನು ಇವತ್ತು ಮಠ ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಯಾರದೇ ಒತ್ತಡಗಳಿಲ್ಲ ನನಗೆ. ಇವತ್ತಿಗೂ ಕೂಡ ಬಾಲ್ಯದಲ್ಲಿಯೂ ವಿರೋಧ ಇತ್ತು ತಂದೆ ತಾಯಿದು. ನಾನು ಒಬ್ಬನೇ ಮಗ, ನನಗೆ ಒಂದು ತಂಗಿ ಮತ್ತು ಒಂದು ಅಕ್ಕ. ಆದ್ದರಿಂದ ಅವರಿಗೆ ಒಂದು ಇತ್ತು, ನಮ್ಮ ಒಬ್ಬನೇ ಮಗ, ಇವನಿಗೆ ಮದುವೆ ಮಾಡಬೇಕು, ನಮ್ಮ ಫ್ಯಾಮಿಲಿ ಮುಂದುವರಿಸಬೇಕು, ತಂದೆ ತಾಯಿಗೆ ಇರ್ತದೆ. ಆಗ ನಾನು ಕಾವಿಯನ್ನು ಹಾಕಬೇಕಾದರೆ ನನ್ನ ತಂದೆ ತಾಯಿಯ ಪ್ರಬಲ ವಿರೋಧಗಳಿತ್ತು. ಬೇಡ ಸ್ವಾಮಿಗಳಾಗುವುದೇ ಬೇಡ ಅನ್ನುವಂಥದ್ದೊಂದು ತಂದೆ ತಾಯಿಯ ಪ್ರಬಲ ವಿರೋಧ ಇತ್ತು. ತಂದೆಯ ಅಂತೂ ಪ್ರಬಲ ವಿರೋಧ ಇತ್ತು. ಪೂಜೆ ಮಾಡಲಿಕ್ಕೆಲ್ಲ ಬರ್ತಿರಲಿಲ್ಲ ನನ್ನನ್ನು.
ಪೂಜೆಗೆಲ್ಲ ಅಡ್ಡಿಪಡಿಸ್ತಾ ಇದ್ರು ಹಾಗೆ ಅಲ್ಲ. ಆದರೆ ಒಂದು ಕಡೆಯಲ್ಲಿ ತಾಯಿಯ ಇದಕ್ಕೆ ಒಂದು ಬೆಂಬಲ ಇತ್ತು. ಒಂದು ಕಡೆಯಲ್ಲಿ ಮಾಡ್ತಾನೆ ಏನೋ ಒಂದು ಮುಂದಕ್ಕೆ ಇವನಿಂದ ಏನಾದರೂ ಸಮಾಜಕ್ಕೆ ಒಳ್ಳೇದಾಗಬಹುದು ಅನ್ನುವಂಥದ್ದೊಂದು ತಾಯಿಯಲ್ಲಿತ್ತು. ಆ ಒಂದು ಏನು ಮಕ್ಕಳನ್ನು ಬೆಳೆಸುವಂತಹ ಒಂದು ಆ ರೀತಿ ಅನ್ನು ನಾವು ಮರೀಲಿಕ್ಕಿಲ್ಲ. ಆದ್ದರಿಂದ ಆ ತಾಯಿಯ ಒಂದು ಪ್ರೇರೇಪಣೆ ನನ್ನನ್ನು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿತ್ತು ಅಂತ ಹೇಳಬಹುದು ಸನ್ಯಾಸ ಜೀವನದಲ್ಲಿ ಒಂದು ನಾನು ಹೇಳಬೇಕಾದ್ರೆ. ಎರಡನೇ ವಿಚಾರದಲ್ಲಿ ನನಗೆ ನೇರವಾಗಿ ರಾಘವೇಂದ್ರ ಸ್ವಾಮಿಗಳೇ ನನಗೆ ಒಂದು ಮಾರ್ಗದರ್ಶಕರು. ಒಳ್ಳೆಯ ಅವರು ಏನು ಸಮಾಧಿಯಾಗಿ 340-350 ವರ್ಷ ಆಯಿತು. ಅವರೇ ನಮ್ಮನ್ನು ನಡೆಸ್ತಾ ಇದ್ದಾರೆ ಇವತ್ತಿಗೂ ಕೂಡ. ಯಾಕಂತ ಕೇಳಿದ್ರೆ ಒಂದು ಬ್ರಾಹ್ಮಣ ವ್ಯವಸ್ಥೆಯಲ್ಲಿ ಇದ್ದಂಥ ರಾಘವೇಂದ್ರ ಸ್ವಾಮಿಗಳು ಜಾತಿ ಮತ ಎಲ್ಲವನ್ನು ಬಿಟ್ಟು ಅವರು ನಡ್ಕೊಂಡು ಹೋಗ್ತಾ ಹೋಗಬೇಕಾದ್ರೆ ಎಷ್ಟೋ ಬಡತನದ ಕೇರಿಗಳನ್ನು ಸಂದರ್ಶನ ಮಾಡಿ ಬಡವರನ್ನು ಉದ್ಧಾರ ಮಾಡಿದಂತಹ ಅಸ್ಪೃಶ್ಯತೆಯನ್ನು ದೂರ ಮಾಡಿದಂತಹ ಒಂದು ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು. ನಾವು ಕೂಡ ಹಾಗೆ ನಮ್ಮ ಮಠದಲ್ಲಿ ಇವತ್ತಿಗೂ ಅಸ್ಪೃಶ್ಯತೆ ಇಲ್ಲ, ಜಾತಿ ಇಲ್ಲ, ಮತ ಇಲ್ಲ, ಯಾವುದೂ ಇಲ್ಲ. ಆದರೆ ಎಲ್ಲ ಜಾತಿಯವರು ಈ ಮಠದಲ್ಲಿ ಭಕ್ತರಾಗಿದ್ದಾರೆ, ಎಲ್ಲ ಜಾತಿಯ ಕಾರ್ಯಕರ್ತರಿದ್ದಾರೆ. ಇವತ್ತು ನಾವು ಕನಿಷ್ಠ ಕೆಳವರ್ಗ ಅಂತ ಏನು ಹೇಳ್ತೇವೆ ಅದನ್ನು ಹೇಳಬಾರದು, ಅದು ಎಲ್ಲರೂ ಸಮಾನರೇ. ಅಂಥ ವ್ಯವಸ್ಥೆಯಿಂದ ಹಿಡಿದು ಬ್ರಾಹ್ಮಣ ವ್ಯವಸ್ಥೆಯ ತನಕ ಇಲ್ಲಿಗೆ ಎಲ್ಲರೂ ಕಾರ್ಯಕರ್ತರಾಗಿದ್ದಾರೆ. ಇವರೆಲ್ಲ ಒಂದು ಏನು ಪ್ರೇರೇಪಣೆ ನಮಗೆ ಒಂದು ಸಹಕಾರ ನನ್ನನ್ನು ಇಷ್ಟು ಮಟ್ಟಕ್ಕೆ ಬೆಳೆಸಿತ್ತು. ಇನ್ನೊಂದು ಕಡೆಯಿಂದ ನನಗೆ ಸನ್ಯಾಸ ದೀಕ್ಷೆ ಕೊಟ್ಟವರ ಬಗ್ಗೆ ಕೇಳಿದರೆ ಮಾಣಿಲ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ನಮಗೆ ಸನ್ಯಾಸವನ್ನು ಕೊಟ್ಟಂಥ, ನಮಗೆ ನಾಮಕರಣವನ್ನು ಕೊಟ್ಟಂಥ ಒಂದು ಸ್ವಾಮಿಗಳು, ಗುರುಗಳು ನಮ್ಮದು. ಸ್ವಾಮೀಜಿಗಳ ದಿನಚರಿ ಹೇಗೆ, ದಿನ ಯಾವತ್ತು ಶುರುವಾಗುತ್ತೆ ಮತ್ತು ಯಾವತ್ತು ಮುಕ್ತಾಯಗೊಳ್ತದೆ? ಈಗ ನನ್ನ ದಿನಚರಿ ಅಂತ ಹೇಳಿದರೆ ಈಗ ಸದ್ಯ ಒಂದು ಕೊರೋನಾ ಬಂದ ನಂತರ ಒಂದು 3 ತಿಂಗಳಿಂದ ನನ್ನ ದಿನಚರಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ವ್ಯತ್ಯಾಸ ಅಂತ ಹೇಳಿದರೆ ನಾವು ಅದನ್ನು ಸತ್ಯ ಹೇಳಬೇಕು. ಯಾಕಂತ ಕೇಳಿದರೆ ನನಗೆ ಒಂದು ಸರ್ಜರಿ ಆಯಿತು. ನನಗೆ ಸರ್ಜರಿಯಾಗಿ ಒಂದು ಕರುಳಿಗೆ ಸಂಬಂಧಪಟ್ಟಂಥ ಒಂದು ಸರ್ಜರಿಯಾಗಿ, ಒಂದು ಪ್ಯಾನಿಕ್ ಅಟ್ಯಾಕಾಗಿ, ಒಂದು ಹಾರ್ಟ್ ಅಟ್ಯಾಕಾಗಿ, ಬಹುಶಃ ನಾನು ಒಂದು ಸರ್ತಿ ಸತ್ಯ ಅಂತಲೆಲ್ಲ ಇದಾಗಿತ್ತು. ನನ್ನದು ಡೆತ್ ಆಯ್ತಂತ ಇವರಿಗೆಲ್ಲ ಗೊತ್ತಿದೆ. ನಾನೊಮ್ಮೆ ಡೆತ್ ಆಯ್ತಂತ ನನ್ನ ಸಮಾಧಿಯು ಸಮೇತ ರೆಡಿ ಮಾಡಲಿಕ್ಕೆಲ್ಲ ಜಾಗ ಎಲ್ಲ ನಿರ್ಧಾರ ಆಗಿದೆ, ಈಗಲೇ ಆಗಿದೆ ಹಿಂದುಗಡೆ. ಹಾಗೆ ನಾನು ಡೆತ್ ಅಂತಲೆಲ್ಲ ಆಯಿತು. ಇವರು ಏನೋ ಒಂದು 1/2 ಗಂಟೆ ವೆಯ್ಟ್ ಮಾಡಿದರು ನನ್ನನ್ನು. ಆ ನಂತರದಲ್ಲಿ ನನಗೊಂದು ಪುನರ್ಜೀವನದ ರೀತಿಯಲ್ಲಿ ನಾನು 1/2 ಗಂಟೆಯಲ್ಲಿ ಪುನಃ ಎದ್ದು ಕೂತೆ. ಅದೇನಂತ ಗೊತ್ತಿಲ್ಲ, ಇದು ಇತ್ತೀಚೆಗೆ ಒಂದು 3 ತಿಂಗಳಲ್ಲಿ ಆದಂಥ ಘಟನೆ. ಈಗಲೂ ಕೂಡ ನನಗೆ ಬಹಳ ಹೆಚ್ಚು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನನಗೆ ಒಂದು ಸರ್ಜರಿಯಿಂದ ಒಂದು ಪ್ಯಾನಿಕ್ ಅಟ್ಯಾಕ್ ಇದೆಲ್ಲ ಬಂತು. ಲೋ ಬಿ ಪಿ ಈಗಲೂ ಕೂಡ ಒಂದು ಲೋ ಬಿ ಪಿಯ ಸಮಸ್ಯೆ. ನನ್ನ ಆಂತರಿಕವಾಗಿ ಬಹಳ ಹಿಂದಿನ ಒಂದು ಸಮಯ ಅಂತ ಹೇಳಿದರೆ ನಾನು 4 ಗಂಟೆಗೆ ಏಳುವಂಥದ್ದು, ಚಿಕ್ಕಂದಿನಿಂದ ಇರುವಾಗ ಅಷ್ಟೊತ್ತಿಗೆ ಹೇಳುವಂಥದ್ದು. ನನ್ನ ಪೂಜೆ ಪುರಸ್ಕಾರಗಳು ಶುರುವಾಗ್ತಿದೆ. ನನಗೆ ಒಂದು ಪಟ್ಟದ ದೇವರಂತ ಪ್ರತ್ಯೇಕ ಇದೆ. ಆ ಪಟ್ಟದ ದೇವರಿಗೆ ನಾವೇ ಪೂಜೆ ಮಾಡಬೇಕು, ಅದನ್ನು ಬೇರೆಯವರು ಯಾರು ಮುಟ್ಟುವಾಗೆ ಇಲ್ಲ. ಆ ದೇವರಿಗೆ 8 ದೇವರಿದೆ, ಆ 8 ದೇವರಿಗೆ ನಾವೇ ಪೂಜೆ ಮಾಡಬೇಕು. ಆ ನಂತರ ಪ್ರಧಾನ ದೇವರಾಗಿರತಕ್ಕಂತಹ ಲಕ್ಷ್ಮೀ ಸತ್ಯನಾರಾಯಣ ದೇವರ ಪೂಜೆ ನಡೆಯಬೇಕು. ಆ ನಂತರ ಮುಖ್ಯಪುರಾಣ ದೇವರ ಪೂಜೆ, ಆ ನಂತರ ಗಣಪತಿ ದುರ್ಗೆ ಈ ಪೂಜೆ ಎಲ್ಲವನ್ನು ನಾವೇ ನಡೆಸುವಂಥ ಒಂದು ಸಮಯ. ಆ ನಂತರ ಇಲ್ಲಿರುವಂಥ ಶಕ್ತಿ ಏನಂತ ಹೇಳಿದರೆ ಸ್ವಯಂಭೂ ಶಕ್ತಿ. ಇದಕ್ಕೆ ಕೃತಯುಗದ ಹಿನ್ನೆಲೆ ಇದೆ. ಕೃತಯುಗದಲ್ಲಿ ಒಬ್ಬ ತಪಸ್ವಿ ತಪಸ್ಸಿಗೆ ಕೂತಂಥ ಒಂದು ಪವಿತ್ರ ಪುಣ್ಯ ಸ್ಥಳ. ಇವತ್ತು ನನ್ನ ವೃಂದಾವನಕ್ಕೆ ಜಾಗ ಏನು ನಿರ್ಧಾರ ಆಗಿದೆ ಅದು ಕೃತಯುಗದಲ್ಲಿ ಒಬ್ಬ ತಪಸ್ವಿ ಏನು ಖುದ್ದು ತಪಸ್ಸಿಗೆ ಕೂತಂಥ ಜಾಗ. ಅವರಿಗೆ ಅವರ ತಪಸ್ಸಿಗೆ ಒಲಿದಂತಹ ದೇವತೆ ಈ ಭದ್ರಕಾಳಿ ಶಕ್ತಿ. ಇವತ್ತು ಈ ಕ್ಷೇತ್ರ ಎಷ್ಟು ಬೃಹದಾಕಾರವಾಗಿ ಬೆಳೆಯಬೇಕಾದರೆ ಇಲ್ಲಿ ಸ್ವಯಂಭೂ ಶಕ್ತಿ, ಇದು ಉದ್ಭವ ಸ್ವರೂಪದ ಶಕ್ತಿ, ಈ ಇಲ್ಲಿ ನೆಲೆಸಿದಂಥ ತಾಯಿ ಸ್ವಯಂಭೂ ಶಕ್ತಿ ಭದ್ರಕಾಳಿ. ಈ ಪೂಜೆಯನ್ನು ನಾವೇ ನಡೆಸುವಂಥದ್ದು. ಆ ಘೋರ ಸ್ವರೂಪದ ಶಕ್ತಿಯನ್ನು ನಾವು ದಿನನಿತ್ಯ ಪ್ರಾರ್ಥನೆ ಮಾಡಿ ಶಾಂತ ಸ್ವರೂಪದಲ್ಲಿ ಇಟ್ಟು ಅವಳನ್ನು ಎಲ್ಲ ಭಕ್ತರನ್ನೇನು ಮಕ್ಕಳ ರೀತಿಯಲ್ಲಿ ಅರಸಬೇಕು ಅಂತ ನಾವು ಪೂಜೆ ಮಾಡ್ತೇವೆ. ಇದು ನಮ್ಮ ಬೆಳಗಿನ ದಿನಚರಿ. ಆದರೆ ಆ ನಂತರ ನಮಗೆ 10 ಗಂಟೆ ನಂತರ ಭಕ್ತಾದಿಗಳು ಇಲ್ಲಿ ಬರಲಿಕ್ಕೆ ಶುರು ಮಾಡ್ತಾರೆ, ನಾನಾ ಸಮಸ್ಯೆಗಳನ್ನು ಒತ್ತುಕೊಂಡು. ಮತ್ತು ಇಲ್ಲಿ ಬರುವವರು ಯಾರೂ ಕೂಡ ಶ್ರೀಮಂತರಲ್ಲ, ಅತೀ ಬಡವರು. ಅದು ಬೇರೆ ಬೇರೆ ರೀತಿಯ ಸಂಕಷ್ಟಕ್ಕೆ ಒಳಗಾದವರು, ಮಾನಸಿಕ ರೋಗಿಗಳಿರಬಹುದು, ಮತ್ತು ಬೇರೆ ಬೇರೆ ರೀತಿಯ ಏನು ತೊಂದರೆಗಳನ್ನು ಅನುಭವಿಸುವವರು, ಏನು ಮದುವೆಗೆ ಸಂಬಂಧಪಟ್ಟಂತಹ ಮದುವೆ ಆಗದೇ ಇರುವಂಥ ಕೆಲವು ಏನು ಸಂಸಾರಗಳಿರಬಹುದು, ಎಲ್ಲ ಇಲ್ಲಿ ಬರುವವರೆಲ್ಲ ಕೂಗಿಕೊಂಡು ಬರುವವರೇ ಇಲ್ಲಿ ಇರುವಂಥದ್ದು. ಯಾರು ಕೂಡ ಸಂತೋಷದಿಂದ ಇಲ್ಲಿ ಬರುವವರಲ್ಲ. ಹತ್ತುಕೊಂಡು ಕೂಗಿಕೊಂಡು ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸಿ ಯಾವ್ಯಾವ ರೀತಿಯ ಸಂಕಷ್ಟವನ್ನು ಇಟ್ಟುಕೊಂಡು ಬರ್ತಾರೆ. ಅವರಿಗೆ ನಾವು ಹೇಳುವುದಿಷ್ಟೇ,
ನೀವು ದೇವರನ್ನು ಒಂದು ದೃಢವಾಗಿ ನೀವು ನಂಬಿ, ಭಗವಂತನನ್ನು ದೃಢವಾಗಿ ನಂಬಿ. ಭಗವಂತ ಅಂತ ಹೇಳಿದರೆ ಅದು ಕಣ್ಣಿಗೆ ಕಾಣದ, ಅನುಭವಕ್ಕೆ ಸಿಗುವಂಥ ಒಂದು ಶಕ್ತಿ. ದೇವರು ಕಣ್ಣಿಗೆ ಕಾಣಲಿಕ್ಕೆ ಯಾರಿಗೂ ಸಿಗುವುದಿಲ್ಲ, ಆದರೆ ಅವನು ಅನುಭವಕ್ಕೆ ಬರ್ತಾನೆ. ಆದ್ದರಿಂದ ಇಲ್ಲಿ ದೇವರ ಒಂದು ಪ್ರಾರ್ಥನೆಯನ್ನು ಮಾಡಿ ನಾನು ಕೇವಲ ಒಂದು ಪ್ರಸಾದ ಮಂತ್ರಾಕ್ಷತೆಯನ್ನು ಎಲ್ಲ ಭಕ್ತಾದಿಗಳಿಗೆ ಕೊಡ್ತೇನೆ. ಅದರಿಂದ ಸಾಕಷ್ಟು ಮಂದಿ ಒಳಿತನ್ನು ಕಂಡಿದ್ದಾರೆ. ಒಂದು ಮತ್ತು ಇಲ್ಲಿ ಬಂದವರಿಗೆ ನಾನು ಸರಿಯಾದ ಗೈಡೆನ್ಸ್ ಕೊಡ್ತೇನೆ. ಒಬ್ಬ ಮಾನಸಿಕ ರೋಗಿ ಬಂದ ಅಂತ ಹೇಳಿದರೆ ಅವನಿಗೆ ಮನೋರೋಗಿ ಆಗಿದ್ದರೆ ಅವನನ್ನು ನೇರವಾಗಿ ನಾನು ಅವನಿಗೆ ಒಂದು ಲೆಟ್ರ್ ಬರೀತೇನೆ. ಮಂಗಳೂರಿನ ಖ್ಯಾತ ಮನೋರೋಗ ತಜ್ಞ ಡಾಕ್ಟರ್ ರವಿಸ್ತುಂಗ್ರಿಗೆ ನಾನು ಫೋನ್ ಮಾಡಿ ನಾನು ಕಳಿಸ್ತೇನೆ, ನೋಡಿ ನಾನು ಒಂದು ಪೇಷಂಟ್ ಕಳಿಸ್ತಾ ಇದ್ದೇನೆ, ಅವನಿಗೆ ಇಂಥದೇ ಕಾಯಿಲೆ ಅಂತ ಒಂದು ರೆಫರೆನ್ಸ್ ಮಾಡಿ ಕಳಿಸ್ತೇನೆ. ಅದು ಹೌದಲ್ಲ ಅಂತ ಕಾಯಿಲೆ ಸಮೇತ ರೆಫರೆನ್ಸ್ ಮಾಡಿ ಕಳಿಸ್ತೇನೆ. ನೋಡಿ ಡಿಪ್ರೆಷನ್ ಆದರೆ ಡಿಪ್ರೆಷನ್, ಬೇರೆ ಬೇರೆ ರೀತಿಯಲ್ಲಿ ಆಕೆ ಅವರು ನನಗೂ ಕೂಡ ಮೆಡಿಸಿನ್ ಕೊಡೋದವರು. ಈಗ ಅವರು ಹೇಳೋದುಂಟು ಎಷ್ಟೋ ರೋಗಿಗಳನ್ನು ಕಳಿಸಿ ಕಳಿಸಿ ನೀವು ಕೂಡ ಒಂದು ರೋಗಿ ಆದರಲ್ಲ ಮಾರೆ, ನೀವು ಪೇಷಂಟ್ ಆದರಲ್ಲ ಅಂತ ಅವರು ಹೇಳೋದುಂಟು. ನನ್ನನ್ನು ತುಂಬ ಪ್ರೀತಿಸ್ತಾರೆ ಅವರು. ಹಾಗೆ ಒಬ್ಬ ಯಾರಾದರೂ ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದರೆ ಅವನಿಗೆ ಒಂದು ಯಾವುದೇ ರೀತಿಯ ರೋಗಗಳು ಕಾಣಿಸಿಕೊಂಡ್ರೆ ನಾನು ಹೇಳ್ತೇನೆ ನಿನಗೆ ರೋಗ ಇಂಥದ್ದು ರೋಗ, ನೀನು ಕೆ ಎಮ್ ಸಿಯಲ್ಲಿ ಹೋಗು, ನೀನು ಅಲ್ಲಿ ಬೇರೆ ಬೇರೆ ಡಾಕ್ಟರ್ಗಳಿದ್ದಾರೆ ನಮ್ಮ ಪರಿಚಯದವರು, ಅವರ ಬಳಿಗೆ ನಾನು ಕಳಿಸ್ತೇನೆ. ಹಾಗೆ ಒಂದು ರೋಗ ಅಂತ ಇದ್ದರೆ, ಕಾಯಿಲೆ ಅಂತ ಇದ್ದರೆ ಅವನನ್ನು ನೇರವಾಗಿ ನಾನು ಆಸ್ಪತ್ರೆಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೇನೆ, ಅವನಿಗೆ ತಪ್ಪು ಗೈಡೆನ್ಸ್ ಕೊಡುವುದಿಲ್ಲ. ಆನಂತರ ಅವನಿಗೆ ತೊಂದರೆಗಳಿದ್ದರೆ, ಏನು ಆಧ್ಯಾತ್ಮಿಕ ವಿಚಾರದಲ್ಲಿ ಬರುವಂಥ ತೊಂದರೆಗಳಿದ್ದರೆ ಅವನಿಗೆ ಈ ಕ್ಷೇತ್ರದಿಂದ ಪ್ರತಿ ಸಂಕ್ರಮಣ ಮತ್ತು ಪ್ರತಿ ಹುಣ್ಣಿಮೆಗೆ ಅದಕ್ಕೊಂದು ಗೈಡೆನ್ಸ್ ಇರ್ತದೆ. ಅದು ಕೂಡ ಯಾವುದೇ ರೀತಿಯ ಹಣ ವನ್ನು ತಕೊಂಡು ಸಮಸ್ಯೆಗಳಲ್ಲಿ ಪರಿಹಾರ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಈ ಕ್ಷೇತ್ರದಲ್ಲಿ ಬಡವರಿಗೆ ಪ್ರಾಧಾನ್ಯತೆಯನ್ನು ಪ್ರಥಮವಾಗಿ ಕೊಡ್ತೇನೆ ನಾನು. ಆದ್ದರಿಂದ ಕರಿಂಜಿ ಅಂತ ಹೇಳಿದರೆ ಅದು ಬಡವರ ಕ್ಷೇತ್ರ, ಅದು ಬಡವರಿಗೆ ಇಲ್ಲಿ ಕಾಣಿಕೆ ಹಾಕದಿದ್ದರೂ ಕೂಡ ಪ್ರಸಾದ ಸಿಗ್ತದೆ ಅನ್ನುವಂಥ ಒಂದು ಭಾವನೆಯಲ್ಲಿ ಬಡತನದಿಂದ ಇರುವವರು ಇಲ್ಲಿಗೆ ಓಡಿ ಬರ್ತಾರೆ. ಅವರ ಕಾಣಿಕೆಗಲ್ಲಿ ಏನು ಆಸ್ಪದ ಇಲ್ಲ, ಯಾಕಂತ ಕೇಳಿದರೆ ಅವರು ಹಾಕಿದರೆ ಹಾಕ್ತಾರೆ, ಅದು ಬೇರೆ ಪ್ರಶ್ನೆ, ಅವರಿಗೆ ಬಿಟ್ಟದ್ದು. ಆದರೆ ಬಂದವರಿಗೆ ಪ್ರತಿ ದಿವಸ ಊಟ ನಿರಂತರವಾಗಿ ಊಟ ಸಿಗ್ತದೆ, ಉಳ್ಕೊಳ್ಳೋವರಿಗೆ ಉಳ್ಕೊಳ್ಬೋದು. ಅದರ ಜೊತೆಯಲ್ಲಿ ಸುಮಾರು 600 ಮಕ್ಕಳು ಬಾಲ ಸಂಸ್ಕಾರ ಕೇಂದ್ರದಲ್ಲಿ ಇವತ್ತು ಅಧ್ಯಯನ ಮಾಡ್ತಾ ಇದ್ದಾರೆ. ಒಂದು 600 ಮಕ್ಕಳಿಗೆ ಬಾಲ ಸಂಸ್ಕಾರ ಕೇಂದ್ರ, ಇಲ್ಲೇ 100 ಮಕ್ಕಳನ್ನು ಪ್ರತಿ ಆದಿತ್ಯವಾರ ಇಲ್ಲಿ ಕೊರೋನಾ ಬಂದ ನಂತರ ನಿಲ್ಲಿಸಿದ್ದೇವೆ. 100 ಮಕ್ಕಳನ್ನು ಇಲ್ಲೇ ಕರ್ಕೊಂಡು ಬಂದು ನಾವು ಅವರಿಗೆ ಯಕ್ಷಗಾನ, ಭರತನಾಟ್ಯ, ಭಜನೆ, ಯೋಗ ಮತ್ತು ಸಂಸ್ಕಾರ ಇದನ್ನು ಕಲಿಸಿಕೊಡುವಂಥ ವ್ಯವಸ್ಥೆ ಇದೇ ಏನು ಹಾಲಲ್ಲಿ ನಡೀತಾ ಇದೆ. ಇದು ಒಂದು ಕಡೆಯಿಂದ ಆದರೆ 15 ಗ್ರಾಮವನ್ನು ನಾವು ದತ್ತು ಪಡ್ಕೊಂಡಿದ್ದೇವೆ. 15 ಗ್ರಾಮದಲ್ಲಿ 250 ಸ್ವಸಹಾಯ ಗುಂಪುಗಳು ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದೆ. 250 ಸ್ವಸಹಾಯ ಗುಂಪುಗಳು ಮುಂದೆ ಹೋಗ್ತಾನೆ ಇದೆ. ಮತ್ತು ಆರ್ಥಿಕವಾಗಿ ಸದೃಢಗೋಸ್ಕರ ಗ್ರಾಮ ಸಮೃದ್ಧಿ ಸೌಹಾರ್ದ ಸಹಕಾರಿ ಅನ್ನುವಂಥ ಒಂದು ಬ್ಯಾಂಕ್ ಕೂಡ ನಮ್ಮ ಮಠದಿಂದ ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದೆ. ಇನ್ನೂ ಬ್ಯಾಂಕಿನ ಇನ್ನೆರಡು ಶಾಖೆಗಳು ಓಪನ್ ಆಗಲಿಕ್ಕೆ ಈಗ ತಯಾರಾಗ್ತಾ ಇದೆ. ಒಂದು ಬ್ಯಾಂಕಿನ ಶಾಖೆ ಇಲ್ಲೇ ಓಪನ್ ಆಗಲಿಕ್ಕಿದೆ. ಇದೆಲ್ಲ ಸ್ವಾರ್ಥಕ್ಕೋಸ್ಕರ ಖಂಡಿತವಾಗಿಯೂ ಅಲ್ಲ, ಇದು ಸ್ವಂತಕ್ಕೋಸ್ಕರ ಏನಲ್ಲ, ಇದನ್ನೆಲ್ಲವೂ ಕೂಡ ಸಮಾಜಕ್ಕೋಸ್ಕರ ಅರ್ಪಣೆ ಮಾಡಿದ್ದೇವೆ. ಇದರಲ್ಲಿ ನಮ್ಮದು ಅನ್ನುವಂಥದ್ದು ಏನಿಲ್ಲ, ನನ್ನದು ಅನ್ನುವಂಥದ್ದು ಏನಿಲ್ಲ. ನಾನು ಬರೀ ಒಂದು 0 ಅಷ್ಟೇ, ನಾನು 0. ಇದರ ಹಿಂದೆ ದುಡಿಯುವ ಕೈಗಳು, ಪರಿಶ್ರಮದ ಕೈಗಳು ಬಹಳಷ್ಟು ಇದೆ. ಆದರೆ ಅಭೂತಪೂರ್ವವಾಗಿರತಕ್ಕಂತಹ ಒಂದು ಬ್ರಹ್ಮಕಲಶ ನಾಗಮಂಡಲ 11 ದಿವಸಗಳ ಕಾಲ ಒಂದು ನಡೆದಿದೆ. ಊರಿನ ಅವರ ಪರಿಪೂರ್ಣ ಸಹಕಾರ, ಒಂದು ಯುವಕರ ಪರಿಶ್ರಮ ಎಲ್ಲ ಅದು ಅದ್ಭುತ. ಯಾಕಂತ ಕೇಳಿದರೆ ಅದರಲ್ಲಿ ನನ್ನದೇನು ಪಾತ್ರ ಇಲ್ಲ. ಸಾಕಷ್ಟು ಕುಡುಗೈದಾನಿಗಳು ದಾನವನ್ನು ಮಾಡಿದ್ದಾರೆ, ನಾನು ಕೇಳದೆ ಸಾಕಷ್ಟು ಕುಡುಗೈದಾನಿಗಳು. ಆದರೆ ಎಡೆಯಲ್ಲಿ ನಮ್ಮನ್ನು ಒಬ್ಬ ನನ್ನನ್ನು ತಮ್ಮನಾಗೆ ಭಾವಿಸುವಂಥ ಒಬ್ಬ ಸಹೋದರ ಇದ್ದಾರೆ, ಅವರು ಕೂಡ ಹಾಗೆ ಇಲ್ಲಿ ಕೂಡ ವೇದಿಕೆಯಲ್ಲಿ ಹೆಸರಿಗೋಸ್ಕರ ಗುರುತಿಸಿಕೊಳ್ಳುವವರಲ್ಲ. ಬಡವರ ಮೇಲೆ, ಬಡತನದ ಮೇಲೆ ತುಂಬ ಕಾಳಜಿ ಇದ್ದಂತಹ, ಹೆಸರನ್ನು ಹೇಳಬಾರದು ಅನ್ನುವಂಥ ಒಬ್ಬ ವ್ಯಕ್ತಿ. ಕೊನೆ ಗಳಿಗೆಯಲ್ಲಿ ನನಗೆ ಇಲ್ಲಿ ಆರ್ಥಿಕ ಸಂಕಷ್ಟಗಳು ಎದುರಾದಾಗ ಅವರೇ ನನಗೆ ಫೋನ್ ಮಾಡಿ, ಈಗ ನಾನು ಒಮ್ಮೆಗೆ ಇಲ್ಲಿಗೆ ನಾನು ಸುಮಾರು ಅವರು 1 ಕೋಟಿ ಹತ್ರ ಒಂದು 10-20 ದಿವಸಗಳಲ್ಲಿ ಒಮ್ಮೆಗೆ ಇಲ್ಲಿಗೆ ಕೊಟ್ಟು ಕ್ಷೇತ್ರವನ್ನು ಪೂರ್ತಿ ಮಾಡಿ ನೀವು ಅಂತ ಯಾರಿಗೂ ಹೇಳಬೇಡಿ, ಮತ್ತೆ ಇದ್ದಾಗ ನೀವು ನನಗೆ ವಾಪಸ್ ಕೊಡಿ, ಅದು ಮತ್ತೆ ನೋಡುವ ಅನ್ನುವಂತಹ ಒಂದು ಭಾವನೆ. ಇದು ಯಾಕೆ ಇಲ್ಲಿ ಈ ವ್ಯವಸ್ಥೆಗಳು ಬಂತಂತ ಹೇಳಿದರೆ, ನಾವು ಇವತ್ತಿಗೂ ಕೂಡ ಏನು ಬಡವರಿಗೆ ಮನೆ ನಿರ್ಮಾಣ ಮಾಡಿಕೊಡುವಂಥ ಕೆಲಸ ಇರ್ಬೋದು, ಅದನ್ನು ಯಾರಿಗೂ ಹೇಳಲಿಕ್ಕಿಲ್ಲ. ಒಂದು ಮನೆ ನಿರ್ಮಾಣ ಅಂದರೆ ಮನೆ ಅಲ್ಲಿ ಕೂತವರಿಗೆ ಫೋಟೋ ತೆಗೆದು ಪ್ರಚಾರ, ಪ್ರಚಾರ ವಾಟ್ಸಪ್, ಫೇಸ್ಬುಕ್, ಇದನ್ನು ನಾನು ಹೇಳೋದು ನೀವು ಮಾಡಬೇಡಿ. ಖಂಡಿತ ಇದು ನನ್ನದಲ್ಲ,
ಇದು ಸಾವಿರಾರು ಮಂದಿಯ ಏನಂತ ಹೇಳಿದ್ರೆ ಏನು ಕುಡುಗೆ ಅದರಲ್ಲಿ ಅಡಕವಾಗಿದೆ, ಅದು ನಾನು ಶೈನ್ ಆಗುವಂತ ಒಂದು ವ್ಯವಸ್ಥೆ ಇಲ್ಲ ಅಂತ ಇಂಥ ವ್ಯವಸ್ಥೆ ಇರಬಹುದು. ಆ ನಂತರ ಇಲ್ಲಿಂದ ರಕ್ತದಾನ ಶಿಬಿರ, ಇವತ್ತು 10 ಯುವಕರು 2 ಗಂಟೆ ರಾತ್ರಿಗೂ ಫೋನ್ ಮಾಡಿದರೂ ಕೂಡ ಹೋಗಿ ರಕ್ತ ಕೊಡುವಂತ ಒಂದು 10 ಯುವಕರಿದ್ದಾರೆ. ಪಕ್ಕ ಫೋನ್ ಮಾಡಿದರೆ ರಕ್ತ, ನಾವು ಒಂದು 2-3 ರಕ್ತದಾನ ಶಿಬಿರಗಳನ್ನು ಮಾಡ್ತೇವೆ. ಆ ನಂತರ ಸರ್ಕಾರದಿಂದ ಬರುವಂಥ ಮೂಲ ಸೌಕರ್ಯಗಳನ್ನೇ ಬಡವರಿಗೆ ಅದು ಮುಟ್ಟುವುದಿಲ್ಲ ಇವತ್ತು. ಅದಕ್ಕೋಸ್ಕರ ಒಂದು ಟೀಮ್ ಮಾಡಿದ್ದೇವೆ, ಆ ಟೀಮ್ ವರ್ಕ್ ಮಾಡ್ತಾ ಇದೆ. ಒಂದು ಕಡೆಯಿಂದ ಅದು ಮನೆಗೆ ಇವತ್ತು 1.5 ಲಕ್ಷ 2 ಲಕ್ಷ ಸರ್ಕಾರದಿಂದ ಸಿಗ್ತದೆ, ಅದನ್ನು ಅವರಿಗೆ ಪಡ್ಕೊಳ್ಳುವಂಥ ರೀತಿ ಗೊತ್ತಿಲ್ಲ ಪಾಪ. ಅದಕ್ಕೋಸ್ಕರ ನಮ್ಮ ಬ್ಯಾಂಕಿನಿಂದ ಅದಕ್ಕೊಂದು ಏನು ಅಲ್ಲಿಯ ಒಂದು ಒಬ್ಬರನ್ನು ನೇಮಿಸಿ ಅದರ ಗೈಡೆನ್ಸ್ ಕೊಡುವಂಥದ್ದು ಇರ್ಬೋದು, ಮತ್ತು ಗ್ರಾಮಗಳಿಗೆ ಭೇಟಿ ಕೊಡುವಂಥ ವ್ಯವಸ್ಥೆ ಇರ್ಬೋದು. ಆದಷ್ಟು ಬಡತನದ ರೇಖೆಯಲ್ಲಿರುವವರನ್ನು ಮೇಲೆ ತರುವಂಥ ಒಂದು ಪ್ರಾಮಾಣಿಕವಾಗಿರತಕ್ಕಂಥ ಒಂದು ಪ್ರಯತ್ನ, ಹೆಸರಿಗೋಸ್ಕರ ಅಲ್ಲ, ಒಂದು ಏನು ಇದರಿಂದ ನಮ್ಮನ್ನು ಇನ್ನೊಬ್ಬರು ಹೊಗಳಬೇಕು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡಲ್ಲ, ನಮ್ಮ ಕರ್ತವ್ಯ ಅನ್ನುವಂತಹ ನೆಲೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಏನು ನಮಗೆ ಒಂದು ಆಜ್ಞೆ ಕೊಡ್ತಾರೆ, ಆ ಆಜ್ಞೆಯ ಮೇಲೆ ಖಂಡಿತವಾಗಿಯೂ ನಾವು ನಡೀತಾ ಇದ್ದೇವೆ. ಇಲ್ಲಿ ಆದಂತಹ ಏನು ಎಲ್ಲ ವ್ಯವಸ್ಥೆಗಳು ಕೂಡ ನಮ್ಮದಲ್ಲ. ಸ್ವಾಮೀಜಿ, ಈಗಾಗಲೇ ನಿಮ್ಮ ಜೀವನದ ಸಿಹಿ ಘಟನೆ ಕಹಿ ಘಟನೆಗಳನ್ನು ನೀವು ನೆನಪಿಸಿದ್ದೀರಾ. ಖಂಡಿತ. ಆದರೂ ಕೂಡ ನಮ್ಮ ವೀಕ್ಷಕರಿಗಾಗಿ ಯಾವುದಾದ್ರೂ ನಿಮ್ಮ ಧಾರ್ಮಿಕ ಜೀವನದ ಅಥವಾ ಪೂರ್ವಾಶ್ರಮದ ಸ್ವಾರಸ್ಯಕರವಾದ ಘಟನೆ ಇರಲಿ, ಸಿಹಿ ಕಹಿ ಘಟನೆಯನ್ನು ವಿಶೇಷವಾಗಿ ನೀವು ಹೇಳಲಿಕ್ಕೆ ಬಯಸ್ತೀರಾ? ಅಲ್ಲ, ಖಂಡಿತವಾಗಿ. ಏನಂತ ಹೇಳಿದ್ರೆ ನಾವು ಏನು ಕಹಿ ಘಟನೆಗಳನ್ನೇ ತುಂಬ ಅನುಭವಿಸಿತ್ತು. ಒಬ್ಬ ಸಂತ ಅಂತ ಹೇಳಿದರೆ ನೋಡುವವರ ದೃಷ್ಟಿಕೋನದಲ್ಲಿ ಅವರಿಗೆ ಏನು ಸ್ವಾಮಿಗಳು ಎಲ್ಲರೂ ತಂದು ತಂದು ಅವರಿಗೆ ಸುರಿಯುತ್ತಾರೆ, ಮತ್ತು ಅವರು AC ವಾಹನದಲ್ಲಿ ಓಡಾಡ್ತಾರೆ, ಹಿಂದು ಮುಂದೆ ಅವರ ಬೆಂಬಲಿಗರು ಇರ್ತಾರೆ, ಹೀಗೆ ಜನಸಾಮಾನ್ಯರು ಭಾವಿಸುವಂಥದ್ದು ಸ್ವಾಭಾವಿಕ. ಆದರೆ ಒಬ್ಬ ಸಂತನ ಬದುಕು ಅದು ಯಾವತ್ತೂ ಏನು ಸುಖಕರವಾಗಿ ಇರುವುದೇ ಇಲ್ಲ ಖಂಡಿತವಾಗಿಯೂ. ಯಾಕಂತ ಕೇಳಿದ್ರೆ ಅವನು ನೆಮ್ಮದಿಯಲ್ಲಿರಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಸ್ವಾರ್ಥಿಯಾಗಿದ್ದರೆ ನೆಮ್ಮದಿಯಲ್ಲಿರ್ಬೋದು, ಆ ಸಂತ ನಿಸ್ವಾರ್ಥಿಯಾಗಿದ್ದರೆ ಅವನಿಗೆ ನಿದ್ದೆ ಉಗುರ ಬರಲಿಕ್ಕಿಲ್ಲ. ಯಾಕಂತ ಕೇಳಿದ್ರೆ ನಮ್ಮ ಬದುಕು ಹಾಗಿದೆ, ಅದು ಯಾವತ್ತೂ ಕೂಡ ನಾವು ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಕೂಡ ಕಹಿಯನ್ನೇ ಅನುಭವಿಸಿದವರು. ಆ ಘಟನೆಯನ್ನು ನಾವು ವಿವರಿಸಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಆದರೆ ಏನಂತ ಹೇಳಿದ್ರೆ ಒಬ್ಬ ಇಲ್ಲಿಗೆ ಬರ್ತಾನೆ, ಅವನು ಕೂಗಿಕೊಂಡೇ ಬರ್ತಾನೆ. ಅವನ ಬದುಕನ್ನು ನಾವು ರೂಪಿಸಿಕೊಳ್ಳಬೇಕಾದ್ರೆ ನಾವು ಸಾಕಷ್ಟು ಅವನಿಗೆ ಏನು ಸಹಕಾರ ಕೊಡಬೇಕು, ಅವನಿಗೆ ಗೈಡೆನ್ಸ್ ಕೊಡಬೇಕು. ಆ ನಂತರ ನಾವು ಅವನಿಂದ ಬೈಗುಳವನ್ನೇ ತಿನ್ನಬೇಕು. ಇದು ಒಬ್ಬ ಸಂತ ಅನುಭವಿಸುವಂತಹ ಒಂದು ವೇದನೆ ಇರಬಹುದು. ಅಷ್ಟೇ ಅಷ್ಟೇ, ಯಾಕಂತ ಕೇಳಿದ್ರೆ ಕೋಲು ಕೊಟ್ಟು ಪೆಟ್ಟು ತಿನ್ನುವಂತಹ ಪರಿಸ್ಥಿತಿ. ಯಾಕಂತ ಕೇಳಿದ್ರೆ ನಾವು ಪ್ರಚಾರಕ್ಕೋಸ್ಕರ ಇರುವವರಲ್ಲ, ಜೊತೆಯಲ್ಲಿ ನಮ್ಮ ದೃಷ್ಟಿಕೋನಗಳು ಒಂದೇ ಇದೆ, ಸತ್ಯದ ಪಥದಲ್ಲಿ ನಡೆಯಬೇಕು, ಸತ್ಯದ ಹಾದಿಯಲ್ಲಿ ಮುನ್ನಡೆಯಬೇಕು, ಸತ್ಯದ ಸಾಕ್ಷಾತ್ಕಾರ ನನಗೂ ಆಗಬೇಕು, ಎದುರಿನವನಿಗೆ ಆಗಬೇಕಂತ. ಆದ್ದರಿಂದ ನಾನು ಇವತ್ತು ಒಂದು ಎದೆ ತಟ್ಟಿ ನಾನು ಹೇಳ್ತೇನೆ ಒಂದು ಮಾತನ್ನು, ನಮ್ಮನ್ನು ಎಷ್ಟೇ ಮಂದಿ ವಿರೋಧ ಮಾಡಿದವರು ಕೂಡ ನಮ್ಮ ಬಳಿಗೆ ಬರ್ತಾರೆ ವಿರೋಧಿಗಳು, ನಮ್ಮಲ್ಲಿ ಕ್ಷಮೆಯನ್ನು ಯಾಚನೆ ಮಾಡ್ತಾರೆ, ಆ ನಂತರ ನಮ್ಮೊಟ್ಟಿಗೆ ಪ್ರೀತಿಯಲ್ಲಿ ಇದ್ದಾರೆ. ಇದು ಒಂದು ರಾಜಕೀಯವಾಗಿಯೂ ಕೂಡ ಒಂದು ವ್ಯವಸ್ಥೆ ನಡೆದಿತ್ತು ಒಂದು ಸುಮಾರು ಸಮಯದ ಹಿಂದೆ. ಒಂದು ರಾಜಕೀಯವಾಗಿ ಒಬ್ಬ ವ್ಯಕ್ತಿ, ಅವರು ಬೇಕಂತಲ್ಲ, ಅವರು ಬಹುಶಃ ತಪ್ಪಾಗಿ ಒಂದು ತಿಳ್ಕೊಂಡು ಆಗ ಒಂದು ದೊಡ್ಡ ಹೋರಾಟವೇ ನಡೆಯಿತು. ದೊಡ್ಡ ಹೋರಾಟ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಆ ಒಂದು ಘಟನೆ, ಅವರು ಏನು ನನಗೆ ಒಂದು ಏಕವಚನದಲ್ಲಿ ಒಬ್ಬರು ಪ್ರತಿಷ್ಠಿತ MLA ಆಗಿದ್ದರು, ಅವರು ಹೆಸರು ಬೇಡ, ಅವರು ನಮ್ಮನ್ನು ಏಕವಚನದಲ್ಲಿ ನಿಂದಿಸಿದರು. ಆ ಸಮಯದಲ್ಲಿ ಇಡೀ ಕರ್ನಾಟಕವೇ ಒಂದು ಈ ಭಾಗದಲ್ಲಿ ಅಷ್ಟು ಗೊತ್ತಾಗಲಿಲ್ಲ, ಅದು ಬೆಂಗಳೂರು ಭಾಗದಲ್ಲಿ ಕರ್ನಾಟಕದಲ್ಲೇ ಏನು ರಸ್ತೆಗೆ ಬೆಂಕಿ ಹಾಕುವಂತಹ ಘಟನೆ ಎಲ್ಲ ಜರುಗಿದೆ. ಯಾಕಂತ ಕೇಳಿದ್ರೆ ನಾವು ಯಾರಿಗೂ ಈ ಕರಿಂಜೆ ಇದೆ ಅಂತ ಗೊತ್ತಿಲ್ಲ, ಆದರೆ ಕರಿಂಜೆಗೆ ಅಷ್ಟು ಭಕ್ತರಿದ್ದಾರೆ ಹೊರಗಿನಿಂದ, ಬೆಂಗಳೂರು, ಮೈಸೂರು, ಹಾಸನ, ಮಂಡ್ಯ. ಮಂಡ್ಯದಲ್ಲಿಯೂ ಕೂಡ ರಸ್ತೆಗೆ ಬೆಂಕಿ ಹಾಕಿ 1 ಗಂಟೆಗಳ ಕಾಲ ರಸ್ತೆಯನ್ನು ತಡೆ ಮಾಡಿದರು. ಬೆಂಗಳೂರಿನಲ್ಲಿ ಸರ್ಕಲ್ನಲ್ಲೇ ಪ್ರತಿಭಟನೆ ಮಾಡಿದರು, 1.5 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಮಾಡಿದರು. ಆ ಕಡೆಯಿಂದ ನಮ್ಮ ಬೇರೆ ಬೇರೆ ಭಾಗದಲ್ಲಿ ನನಗೂ ಗೊತ್ತಿಲ್ಲದ ರೀತಿಯಲ್ಲಿ ರಸ್ತೆಗಳಿಗೆ ಬೆಂಕಿ ಹಾಕಿ ಟೈರ್ ಸುಟ್ಟು ಪ್ರತಿಭಟನೆಗಳು ಮಾಡುವಂಥದ್ದು, ಇದು ನಮಗೆಲ್ಲ ಗೊತ್ತಿರಲಿಲ್ಲ. ಯಾಕಂತ ಕೇಳಿದ್ರೆ ನಮಗೆ ಯಾವಾಗ ಗೊತ್ತಾಯಿತು, ನಾವು ಎಲ್ಲರನ್ನು ಪ್ರೀತಿಸಿದರೆ ನಮ್ಮನ್ನು ಪ್ರೀತಿಸುವವರು ತುಂಬ ಮಂದಿ ಇರ್ತಾರೆ, ನಮಗೆ ಗೊತ್ತಿರುವುದಿಲ್ಲ ಅಂತ ಒಂದು. ಆದರೆ ಯಾರು ನಮಗೆ ಆ ಸಮಯದಲ್ಲಿ ಮಾತಾಡಿದರು,
ಅವರು ಇಲ್ಲಿಗೆ ಬಂದರು, ಕ್ಷಮೆ ಕೇಳಿದರು, ಈಗ ನಮ್ಮೊಟ್ಟಿಗೆ ಭಾರಿ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ. ಈ ಪರಿವರ್ತನೆಗಳು ಆಗಬೇಕು, ಈ ಪರಿವರ್ತನೆಗಳನ್ನೇ ನಾವು ಬಯಸೋದು, ದ್ವೇಷವನ್ನು ಎಲ್ಲಿಯೂ ಕೂಡ ನಾವು ಬಯಸುವುದಿಲ್ಲ. ಓಕೆ, ನಮ್ಮ ಸ್ವಾಮೀಜಿಗಳು ಈಗ ನಿಮ್ಮ ಕುಟುಂಬದವರು ಅಂದರೆ ಪೂರ್ವಾಶ್ರಮದಲ್ಲಿ ಕುಟುಂಬದವರು ಮತ್ತು ನಿಮ್ಮ ಕ್ಲಾಸ್ಮೇಟ್ಸ್, ನಿಮ್ಮ ಮೊದಲಿನ ಫ್ರೆಂಡ್ಸ್ ಆ ಪಿ ಯು ಸಿಯಲ್ಲಿ ಇರುವಾಗ, ಈಗ ಹೇಗಿದೆ ನಿಮಗೆ ಅವರೊಂದಿಗೆ? ಅಲ್ಲ, ಅವರಿಗೆ ಆಶ್ಚರ್ಯ ಆಗ್ತದೆ, ನಾನು ಅವರನ್ನು ಹೆಸರು ಕರೆದು ನೀನು ದಯಾನಂದ, ನೀನು ಸತೀಶ, ನೀನು ಪ್ರಮೋದ, ನೀನು ಈಗೆಲ್ಲ ನಾನೆಲ್ಲ ಅವರಿಗೆ ಹೇಳುವಾಗ ಅವರಿಗೆ ಆಶ್ಚರ್ಯ ಆಗೋದುಂಟು. ಇದೆಲ್ಲ ನಾನು ಹೋಗಿ ಅವರನ್ನು ಬೆನ್ನು ತಟ್ಟಿ ಮಾತಾಡ್ತೇನೆ, ಅವರಿಗೆ ನನ್ನ ಗುರುತು ಸಿಗುವುದಿಲ್ಲ ಈಗ. ಆದರೆ ಒಮ್ಮೆ ಹೀಗೆ ನೋಡೋದುಂಟು, ನಂತರ ಅವರಿಗೆ ಆಶ್ಚರ್ಯ ಆಗ್ತದೆ. ಒಮ್ಮೆ ಈಗಲೂ ನೆನ್ಪಿಟ್ಕೊಂಡಿದ್ದೀರಂತ, ನಮ್ಮದೊಬ್ಬ ಅಶ್ವಿನ್ ಜಸ್ಸಿ ಪಿರೇರ್ ಅಂತ ಒಬ್ಬರು ಇದ್ದಾರೆ, ದೊಡ್ಡ ಉದ್ಯಮಿಯಾದ, ಈಗ ಜೆ ಡಿ ಎಸ್ ಅಲ್ಲಿ ಎಲ್ಲ ಗುರುತಿಸ್ಕೊಂಡವ, ನನ್ನ ಕ್ಲಾಸ್ಮೇಟ್ ಅವನು, ಇಲ್ಲಿಗೋಸ್ಕರ ತುಂಬ ಸಪೋರ್ಟ್ ಮಾಡಿದ್ದಾನೆ ನನಗೆ. ಈಗಲೂ ಕೂಡ ಅವನು ಇಲ್ಲಿ ಬಂದರೆ ನಮ್ಮ ಪಾದಮಟ್ಟಿ ನಮಸ್ಕಾರ ಮಾಡ್ತಾನೆ. ನಾನು ಮತ್ತು ಅವನು ಒಂದನೇ ಕ್ಲಾಸ್ನಿಂದ ಸೆಕೆಂಡ್ ಪಿ ಯು ಸಿ ತನಕ ಒಂದೇ ಬೆಂಚಲ್ಲಿ ಕೂತವರು. ಆದರೂ ಅವನು ಇಲ್ಲಿ ಒಂದು ಭಾಷಣದಲ್ಲಿ ಹೇಳಿದ, ಒಂದು ಯಾರಿಗಾದರೂ ಒಬ್ಬರಿಗೆ ಒಂದು ಚುಡಾಯಿಸುವುದು, ಇನ್ನೊಂದು ಮತ್ತೊಂದು ಮಾಡೋದು, ಯಾರಿಗಾದರೂ ತೊಂದರೆ ಕೊಡೋದು, ಉಪದ್ರವ ಮಾಡೋದನ್ನು ನಾನು ಒಂದನೇ ತರಗತಿಯಿಂದ 11ನೇ ತರಗತಿ ತನಕ ನಾನು ನೋಡಲಿಲ್ಲ. ಆದ್ದರಿಂದ ಇವತ್ತಿಗೂ ನಾನು ಅವರಿಗೂ, ನಾನು ಕ್ರಿಶ್ಚನಾದರೂ ಕೂಡ ನಾನು ಅವರಿಗೆ ಪಾದಮಟ್ಟಿ ನಮಸ್ಕಾರ ಮಾಡ್ತೇನಂತ ಇವತ್ತಿಗೂ ನಮಸ್ಕಾರ ಮಾಡ್ತಾನೆ. ಅವರೊಂದು ಹೊಸ ಒಂದು ಆಡಿ ಕಾರ್ ತಗೊಂಡವನು, ಆ ಸಮಯದಲ್ಲಿ ಹೇಳಿದ, ಇಲ್ಲಿ ತಗೊಂಡು ಬಂದ, ಒಮ್ಮೆ ಕೂತ್ಕೊಳ್ಳಿದ್ರಲ್ಲಿ ಅಂತ, ಇಲ್ಲಿ ಅದು ಕಾರ್ಯಕ್ರಮಕ್ಕೆ ಬೇಕಾದರೆ ನನ್ನ ಗಾಡಿ ತಗೊಂಡು ಹೋಗಿ ಅಂತ. ಹೀಗೆ ಎಲ್ಲರೂ ಆ ಒಂದು ಬಾಂಧವ್ಯ ಇಟ್ಟುಕೊಂಡಿದ್ದಾರೆ. ಇಲ್ಲಿ ಒಂದು ಹನುಮಂತನ ಗುಡಿ ನಿರ್ಮಾಣ ಆಗಿದೆ. ಒಂದು ಇದನ್ನೊಂದು ಮುಸ್ಲಿಮ್ ಫ್ಯಾಮಿಲಿ ಬೆಂಗಳೂರಿನವರು, ಅವರಿಗೆ ಮಕ್ಕಳಿರಲಿಲ್ಲ, ಅವನಿಗೆ ಹೆದ್ದ ಅವರು ಫ್ಯಾಮಿಲಿ ಮದುವೆ ಆಗಿ ಒಂದು 10-12 ವರ್ಷ ಆಯಿತು ಅವರಿಗೆ ಮದುವೆ ಆಗಿ ದಂಪತಿ ಅಂತ ಹೇಳಿದ್ರೆ, ಅವನು ಮುಸ್ಲಿಮು, ಅವನ ಹೆಂಡತಿ ಹಿಂದೂ. ಹೀಗೆ ಇಲ್ಲಿಗೆ ಬಂದರು ಅವರು, ಏನ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಅವರು ಅವರಿಗೆ ಅವಳಿ ಜವಳಿ ಮಕ್ಕಳು, ಅವರಿಗೆ ಇಲ್ಲೇ ನಾಮಕರಣ ಮಾಡಿದ್ದು, ಇಲ್ಲೇ ಊಟ ಕೊಟ್ಟದ್ದು, ಇಲ್ಲೇ ಅಕ್ಷರಾಭ್ಯಾಸ ಕೂಡ ಮಾಡಿದೆ ನಾನು ಮೊನ್ನೆ ಅವರಿಗೆ. ಅವರು ಈ ಹನುಮಂತನ ಗುಡಿ ಮತ್ತು ಈ ಗ್ರಾನೈಟ್ಗಳನ್ನೆಲ್ಲ ನನಗೆ ಅವರೇ ಪೂರೈಸಿದ್ದು. ಮತ್ತು ಅವರಿಗೊಂದು ಅವರ ಮನೆ ಇದೆ, ನಾನು ಹೋಗುವುದಿದ್ದರೆ ಆ ಮನೆಯನ್ನು ಅವರು ಸ್ವಚ್ಛ ಮಾಡಿ ಇಡ್ತಾರೆ. ಏನು ಬಹಳ ವ್ಯವಸ್ಥೆ ಇಲ್ಲ, ನಾನು ಉಳ್ಕೊಳ್ಳೋದಾದರೆ ನನಗೊಂದು ಮನೆಯ ವ್ಯವಸ್ಥೆಯನ್ನು ಕೂಡ ಅವರಲ್ಲಿ ಇದು ಮಾಡ್ತಾರೆ, ಒಂದು ಮುಸ್ಲಿಂ ಫ್ಯಾಮಿಲಿ. ಓಕೆ, ಸ್ವಾಮೀಜಿ ಅವರಿಗೆ ನೀವು ಏನು ಒಂದು ಸನ್ಯಾಸಿಯ ಬದುಕನ್ನು ನೀವೇ ನಿರ್ಧಾರ ಮಾಡಿಕೊಂಡು ಬಂದವರು, ಈಗ ಹಿಂತಿರುಗಿ ನೋಡಿದಾಗ ನಿಮಗೊಂದು ಸಂತೃಪ್ತಿ ಇದೆ, ನೀವು ಏನು ಬಯಸಿದ್ದೀರಿ ಅದನ್ನು ಮಾಡಿದ್ದೀರಾ, ನೀವು ಏನನ್ನು ಯೋಚಿಸಿದ್ದೀರಿ ಅದೆಲ್ಲ? ಖಂಡಿತವಾಗಿಯೂ, ಏನಂತ ಹೇಳಿದ್ರೆ 2004ರಲ್ಲಿ ನಾನು ದೇವರಿ ಇದ್ದಾನೆ ಅಂತ ನಾನು ಬಹಳವಾಗಿ ಖಂಡಿತವಾಗಿ ನಾನು ಹೇಳ್ತೇನೆ. ನಾನು ಯಾಕಂತಕ್ಕೆ ನೀವು ಹೇಳಿದಿರಿ ತೃಪ್ತಿ ಇದೆಯಾ ನಿಮಗೆ ಅಂತ. 2004ರಲ್ಲಿ ಒಂದು ಸಣ್ಣ ಒಂದು ಗುಡಿ ಇರುವಾಗ ನಾನೊಂದು ಸಂಕಲ್ಪ ಮಾಡಿದ್ದೆ, ಭಗವಂತ ನಿನಗೆ ಒಂದು ಷೋಡಶ ಕಲೆ ಅಂತ ಇದೆ, ಒಂದು 16 ವರ್ಷ ಇಲ್ಲದ್ರೆ 12 ವರ್ಷ ಆಗುವಾಗ, ನಿನಗೆ 12 ವರ್ಷ ಇಲ್ಲದ್ರೆ 16 ವರ್ಷ ಆಗುವಾಗ ನೀನು ಇಲ್ಲಿ ಇರುವುದು ಸತ್ಯ ಅಂತ ಆಗಿದ್ದರೆ ಒಂದು ಬಹು ಕೋಟಿ ವೆಚ್ಚದಲ್ಲಿ ದೊಡ್ಡ ದೇವಸ್ಥಾನ ನಿರ್ಮಾಣ ಆಗಬೇಕು. ಈಗ ಒಂದು 500 ಮಂದಿ ಸೇರಿ ಬ್ರಹ್ಮಕಲಶ ಆದದ್ದು, ಆಗ 100,000 ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಬೇಕು, ಅಭೂತಪೂರ್ವವಾಗಿ ಯಾರೂ ಮಾಡದ ರೀತಿಯಲ್ಲಿ ಒಂದು ಬ್ರಹ್ಮಕಲಶವನ್ನು ನೀನು ಮಾಡಿಸಬೇಕು, ಅದು ಆದರೆ ನೀನು ಇಲ್ಲಿ ಇರುವುದು ಸತ್ಯ ಅಂತ ನಾನೊಂದು ಪ್ರಾರ್ಥನೆ ಮಾಡಿದ್ದೆ. ನಾನು ಅದು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ದು. ಅದು 16 ವರ್ಷದಲ್ಲಿ ಅಕ್ಷರಸವಾಗಿ 6 ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದೆ, 7 ಎಕರೆ ಜಾಗ ಆಗಿದೆ, 100,000ಕ್ಕಿಂತಲೂ ಹೆಚ್ಚು ವ್ಯವಸ್ಥೆಯ ಭಕ್ತಾದಿಗಳು ಭೇಟಿ ಕೊಟ್ಟಿದ್ದಾರೆ, ಅಭೂತಪೂರ್ವವಾಗಿರತಕ್ಕಂಥ ಶಿಸ್ತುಬದ್ಧವಾಗಿರತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಆದ್ದರಿಂದ ನಾನು ಎಲ್ಲರಿಗೂ ಹೇಳುವಂಥದ್ದು, ಭಗವಂತನನ್ನು ಮನಸ್ಸಿನ ಒಳಗಿನಿಂದ ನೀವು ಪ್ರತಿಷ್ಠಾಪನೆ ಮಾಡಿಸಿಕೊಳ್ಳಿ, ನಿಮ್ಮ ಅಂತರಂಗದಲ್ಲಿ ಭಗವಂತನನ್ನು ಇಟ್ಕೊಳ್ಳಿ, ಅಂತರಂಗದಿಂದ 10 ಭಗವಂತನನ್ನು ನೀವು ಕರೆದಿದ್ದೇ ಆದರೆ ಭಗವಂತ ಬಂದೇ ಬರ್ತಾನೆ ಅನ್ನೋದಕ್ಕೆ ಸ್ವತಃ ಬೇರೆ ಯಾವುದೇ ಗ್ರಂಥಗಳು ಸಾಕ್ಷಿ ಬೇಡ, ನಾನೇ ಸಾಕ್ಷಿ ಅದಕ್ಕಿದ್ದೇನೆ ನಾನು, ನನಗೆ ತೃಪ್ತಿ ಇದೆ. ಸ್ವಾಮೀಜಿ, ಈಗ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಅಖಂಡ ಸಮಾಜಕ್ಕೆ, ಎಲ್ಲ ಸರ್ವ ಧರ್ಮದ ಜನರಿಗೆ ನಿಮ್ಮದೊಂದು ಸಂದೇಶ. ಯಾಕಂತ ಕೇಳಿದ್ರೆ ನಾನು ಅಪ್ಪಟ ಹಿಂದುತ್ವವಾದಿ, ಗೊತ್ತಿರಬಹುದು. ಯಾಕಂತ ಕೇಳಿದ್ರೆ ನಾನು ಸಂಘಟನೆಯಲ್ಲಿ ಗುರುತಿಸಿಕೊಂಡವ, ಎಲ್ಲ ಹಿಂದೂ ಸಂಘಟನೆಗಳು ನಮ್ಮನ್ನು ಇವತ್ತು ಒಂದು ಕಡೆಯಲ್ಲಿ ನನ್ನನ್ನು BJP ಸ್ವಾಮಿಗಳಂತೆ ಹೇಳೋದುಂಟು ಒಂದು, ಮತ್ತು ಬಜರಂಗ ದಳದ ಮತ್ತು RSS ಸ್ವಾಮಿಗಳಂತ ಹೇಳೋದುಂಟು ನನ್ನನ್ನು. ಮತ್ತು ನನ್ನ ಭಾಷಣ ಕೂಡ ಏನಂತ ಹೇಳಿದರೆ ವಜ್ರದೇವಿ ಸ್ವಾಮಿಗಳನ್ನು ಬಿಟ್ಟರೆ ಮತ್ತೆ ಹಿಂದುತ್ವದ ಬಗ್ಗೆ ಸ್ವಲ್ಪ ಖಡಕ್ಕಾಗಿ ಮಾತಾಡುವಂತಹ ಒಂದು ಸ್ವಾಮಿಗಳಂತ ಇದ್ದರೆ ಕರಿಂಜೆ ಸ್ವಾಮಿಗಳಂತ ಈಗ ಸ್ವಲ್ಪ ಇದೆ. ಆದರೂ ಕೂಡ
ನಾನು ಎಲ್ಲರನ್ನು ಪ್ರೀತಿಸ್ತೇನೆ. ಯಾ ಇವತ್ತಿಗೂ ನನ್ನ ಬಳಿಗೆ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚನ್ರು ಬರ್ತಾರೆ, ಎಲ್ಲರೂ ಬರ್ತಾರೆ. ಆದರೆ ನಾನು ಹುಟ್ಟಿದಂತಹ ಧರ್ಮದ ನೈಜ ವಿಚಾರಗಳನ್ನು ನಾನು ಪ್ರತಿಪಾದನೆ ಮಾಡ್ತೇನೆ. ಒಂದು ಕ್ರಿಶ್ಚನ್ ಧರ್ಮದ ನೈಜ ವಿಚಾರಗಳನ್ನು ನಾನು ಅಧ್ಯಯನ ಮಾಡ್ತೇನೆ, ಇಸ್ಲಾಂ ಧರ್ಮದ ನೈಜ ವಿಚಾರಗಳನ್ನು ನಾನು ತಿಳ್ಕೊಳ್ತೇನೆ. ನಾನು ಹೇಳೋದು ಇಷ್ಟೇ, ಎಲ್ಲರೂ ಕೂಡ ಭಾರತ ಅಂತ ಹೇಳಿದರೆ ಸರ್ವ ಧರ್ಮೀಯರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಒಂದು ಪವಿತ್ರ ಪುಣ್ಯಭೂಮಿ ಅದು ಭಾರತ. ಎಲ್ಲ ಧರ್ಮೀಯರಿಗೆ, ಕ್ರಿಶ್ಚನರಿಗೆ, ಮುಸ್ಲಿಮರಿಗೆ, ಹಿಂದೂಗಳಿಗೆ, ಎಲ್ಲರಿಗೂ ಕೂಡ. ಆದರೆ ಎಲ್ಲ ಧರ್ಮೀಯರು ಕೂಡ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು, ಏನಂತ ಹೇಳಿದರೆ ಅವರವರ ಧರ್ಮವನ್ನು ಅವರವರ ಅಚ್ಚುಕಟ್ಟಾಗಿ ಪಾಲಿಸಬೇಕು. ಕ್ರಿಶ್ಚನರು ಕ್ರಿಶ್ಚನರ ಧರ್ಮವನ್ನು, ಹಿಂದೂಗಳು ಹಿಂದೂಗಳ ಧರ್ಮವನ್ನು, ಮುಸ್ಲಿಮರು ಮುಸ್ಲಿಮರ ಧರ್ಮವನ್ನು ಅಚ್ಚುಕಟ್ಟಾಗಿ ಅವರು ಆಚರಣೆ ಮಾಡಬೇಕು. ಒಂದು ಎರಡನೇ ವಿಚಾರದಲ್ಲಿ ಏನಂತ ಹೇಳಿದರೆ ಯಾರಿಗೂ ಯಾರು ತೊಂದರೆ ಕೊಟ್ಟು ಬದುಕಬಾರದು. ಮತದ ಧರ್ಮದ ಹೆಸರಿನಲ್ಲಿ ಇನ್ನೊಂದು ಧರ್ಮವನ್ನು ತುಳಿಯುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬಾರ್ದು. ಅದು ಯಾರೇ ಇರ್ಬೋದು, ಹಿಂದೂಗಳೇ ಇರ್ಬೋದು, ಕ್ರಿಶ್ಚನರು ಇರ್ಬೋದು, ಮುಸ್ಲಿಮರೇ ಇರ್ಬೋದು, ಮತವನ್ನು ಇಟ್ಟುಕೊಂಡು ಧರ್ಮವನ್ನು ಇಟ್ಟುಕೊಂಡು ಇನ್ನೊಬ್ಬರನ್ನು ತುಳಿಯುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬಾರ್ದು. ಒಂದು ಅದು ಕ್ರಿಶ್ಚನ್ ಧರ್ಮದಲ್ಲಿ ಯೇಸು ಹೇಳಿದ್ದಾನೆ, ಎಲ್ಲರನ್ನು ಪ್ರೀತಿಸಬೇಕು, ಕ್ಷಮಿಸಬೇಕು ಅಂತ. ಎಲ್ಲರನ್ನು ಪ್ರೀತಿಸಬೇಕು, ಎಲ್ಲರನ್ನು ಕ್ಷಮಿಸಬೇಕು, ಇದು ಯೇಸು ಕ್ರಿಸ್ತ ಹೇಳಿದಂತಹ ಒಂದು ಒಳ್ಳೆಯ ಎರಡೇ ಶಬ್ದವನ್ನು ನಾವು ಇಟ್ಕೊಳ್ಳುವ, ಬೇರೆ ಯಾವುದು ಬೇಡ. ಇಸ್ಲಾಂ ಧರ್ಮದಲ್ಲಿ ಪೈಗಂಬರ್ ಒಂದು ಕಡೆ ಹೇಳ್ತಾನೆ, ನೀನು ಯಾವ ಪ್ರದೇಶದಲ್ಲಿ ನೀನು ವಾಸ್ತವ್ಯ ಮಾಡ್ತಿ, ಯಾವ ದೇಶದಲ್ಲಿ ನೀನು ಬದುಕ್ತಿ, ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಆಳ್ವಿಕೆ, ಅಲ್ಲಿಯ ಬಹುಸಂಖ್ಯಾತರು, ಅದನ್ನು ನೀನು ಗೌರವಿಸಬೇಕು ಅಂತ ಖುದ್ದು ಹೇಳಿದ್ದಾನೆ ಅವನು. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ವಸುದೈವ ಕುಟುಂಬಕಂ, ಇಡೀ ವಿಶ್ವವೇ ನಿನ್ನ ಕುಟುಂಬ ಅಂತ ಹೇಳಿದ್ದಾನೆ. ಯಾಕೆ ಇದನ್ನು ಪಾಲಿಸಬಾರ್ದು ನಾವೆಲ್ಲ? ಯಾಕೆ ಪ್ರೀತಿಸಬಾರ್ದು ನಾವು? ಯಾಕೆ ಕ್ಷಮಿಸಬಾರ್ದು? ಯಾಕೆ ಒಂದು ವ್ಯವಸ್ಥೆಯನ್ನು ಪೈಗಂಬರ್ ಹೇಳಿದಾಗೆ ಅಲ್ಲಿಯ ಸಂಸ್ಕೃತಿಯನ್ನು, ಅಲ್ಲಿಯ ಗಣಪರಂಪರೆಯನ್ನು, ಅಲ್ಲಿಯ ಏನು ಆಳ್ವಿಕೆಯನ್ನು, ಅಲ್ಲಿಯ ಏನು ಬಹುಸಂಖ್ಯಾತರ ಭಾವನೆಗಳನ್ನು ನೀನು ಅದಕ್ಕೆ ಒಗ್ಗಿಕೊಂಡು ನೀನು ಬದುಕಬೇಕು ಅಂತ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಯಾಕೆ ಹಿಂದೂಗಳಲ್ಲಿರುವ ವಸುದೈವ ಕುಟುಂಬಕ್ಕನ್ನುವಂತಹ ಮಾತನ್ನು ಯಾಕೆ ನಾವು ಉಲ್ಲೇಖ ಮಾಡಬಾರದು? ಇದನ್ನು ಇಟ್ಟುಕೊಂಡೇ ನಾವು ನಮ್ಮ ಧರ್ಮವನ್ನು ನಾನು ಪ್ರತಿಪಾದನೆ ಮಾಡ್ತೇನೆ. ನಾನು ನಮ್ಮಲ್ಲಿಯೂ ಕೂಡ ತಪ್ಪುಗಳು ಇದ್ದರೆ ನಾನು ಅದನ್ನು ಖಂಡಿಸ್ತೇನೆ. ನಾನು ಯಾಕಂತ ಕೇಳಿದರೆ ನಾನು ಒಂದು ವರ್ಗಕ್ಕಷ್ಟೇ ಮೀಸಲಾಗಿ ಇಲ್ಲ. ನಾನು ನಮ್ಮವರಲ್ಲಿಯೂ ಕೂಡ ತಪ್ಪುಗಳಾದರೆ ನಾನು ಅದನ್ನು ಹೇಳ್ತೇನೆ, ನೀವು ಮಾಡಿದ್ದು ತಪ್ಪು ಅಂತ ನೇರವಾಗಿ ಹೇಳ್ತೇನೆ ನಾನು ಇದನ್ನು. ಹಾಗೆ ಸ್ವಲ್ಪ ನನ್ನ ಮಾತುಗಳು ಸ್ವಲ್ಪ ಎಲ್ಲ ವಿಚಾರದಲ್ಲಿಯೂ ಕೂಡ ಅದು ನೇರ ನಡೆನುಡಿ ಇರುವಂತಹ ಏನು ಮಾತುಗಳು ನನ್ನದು. ಅದು ನಾನು ಒಂದು ಕಾಲಘಟ್ಟದಲ್ಲಿ ಇತ್ತು ನನಗೆ, ಮುಕ್ತಾನಂದ ಸ್ವಾಮೀಜಿಯವರು ರಾಜಕೀಯವನ್ನು ಪ್ರವೇಶ ಮಾಡ್ತಾರಂತ, ನಾನು ಅದಕ್ಕೆ ನಾನು ಬಹಳವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತೇನೆ. ನಾನು ರಾಜಕೀಯ ಅನ್ನುವಂಥದ್ದು ಒಂದು ಕಾರ್ಯದರ್ಶಿ, ಆದರೆ ಸನ್ಯಾಸ ಅನ್ನುವಂಥದ್ದು ಅಧ್ಯಕ್ಷತೆ ಸ್ಥಾನ. ಆ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕಾರ್ಯದರ್ಶಿ ಸ್ಥಾನಕ್ಕೆ ಯಾರಾದರೂ ಬರಲಿಕ್ಕೆ ಇಚ್ಛೆ ಪಡ್ತಾರಾ? ಇಲ್ಲ. ಆದ್ದರಿಂದ ಧಾರ್ಮಿಕ ವ್ಯವಸ್ಥೆ ಅನ್ನುವಂಥದ್ದು ಸುಪ್ರೀಂ. ನಾವು ಈ ರಾಜಕೀಯ, ಈ ವ್ಯವಹಾರಿಕ ಜ್ಞಾನ ಇದನ್ನೆಲ್ಲ ಬಿಟ್ಟು ಅದಕ್ಕಿಂತ ಮೇಲೆ ವ್ಯವಸ್ಥೆಯಲ್ಲಿ ಇದ್ದೇವೆ ನಾವು. ಅದಕ್ಕಿಂತ ಕೆಳಗಿಳಿಯಲಿಕ್ಕೆ ನಾವು ತಯಾರಿಲ್ಲ. ಆದ್ದರಿಂದ ನಮಗೆ ಅದರ ಬಗ್ಗೆ ಏನು ಉಮೇದಿಲ್ಲ, ಒಲವಿಲ್ಲ. ರಾಜಕೀಯದ ಬಗ್ಗೆ ಯಾಕಂತ ಕೇಳಿದರೆ ಅದು ಒಂದು ಹೊಲಸು ಅಂತ ಹೇಳುವಂಥದ್ದು ನನ್ನ ದೃಷ್ಟಿಕೋನದಿಂದ. ಆದರೆ ನಮ್ಮ ಬದುಕು ಹೇಗಿರಬೇಕಂತ ಹೇಳಿದರೆ, ನನಗೆ ಸಾಕಷ್ಟು ಏನು ಬಡತನದ ಬಗ್ಗೆ ಕಾಳಜಿ ಇದೆ. ನನ್ನ ಉದ್ದೇಶ ಒಂದೇ, ಈ ಆಧ್ಯಾತ್ಮಿಕ ಕ್ಷೇತ್ರದಿಂದ ಬಡ ಜನತೆಯ ಕಲ್ಯಾಣ ಆಗಬೇಕು, ಬಡವರಿಗೆ ಸಾಕಷ್ಟು ಆಶ್ರಯವನ್ನು ಕಲ್ಪಿಸಿಕೊಳ್ಬೇಕು. ಎಷ್ಟೋ ಕಾಲೋನಿಗಳನ್ನು ನಾನು ಭೇಟಿ ಕೊಟ್ಟಿದ್ದೇನೆ, ಎಷ್ಟೋ ಮಂದಿ ಇವತ್ತಿಗೂ ಒಂದು ಟರ್ಪಲಿನ ಒಳಗಡೆ ಬದುಕುವಂಥ ಎಷ್ಟೋ ಕುಟುಂಬಗಳನ್ನು ನಾನು ನೋಡಿದ್ದೇನೆ. ನಾನು ನನ್ನ ಭಗವಂತನ ಹತ್ರ ಪ್ರಾರ್ಥನೆ ಮಾಡೋದಿಷ್ಟೇ, ಈ ಕ್ಷೇತ್ರ ಸಮಗ್ರವಾಗಿ ಅಭಿವೃದ್ಧಿ ಆದರೆ ಎಷ್ಟೋ ಮನೆಗಳನ್ನು ನಿರ್ಮಾಣ ಮಾಡಿಕೊಡಬೇಕು ಅನ್ನುವಂಥ ಒಂದು ನನಗೆ ಯೋಚನೆ ಇದೆ ನಮಗೆ. ಮತ್ತು ಎಷ್ಟೋ ಅಶಕ್ತ ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ವಿದ್ಯಾರ್ಥಿಗಳಿಗೆ ನಾವು ಸಹಕಾರ ಕೊಡಬೇಕಂತ ಇದೆ. ಎಷ್ಟು ಏನು ಇವತ್ತು ತಿರಸ್ಕರಿಸಲ್ಪಟ್ಟಂಥ ಎಷ್ಟೋ ಏನು ವಯೋವೃದ್ಧರಿದ್ದಾರೆ, ಪ್ರೀತಿಯಿಂದ ಇರಬಹುದು, ಮನೆಯಿಂದ ತಿರಸ್ಕರಿಸಲ್ಪಟ್ಟಂಥ ಎಷ್ಟೋ ವ್ಯಕ್ತಿಗಳಿದ್ದಾರೆ, ಅವರಿಗೆ ಈ ಕ್ಷೇತ್ರದಿಂದ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಒಂದು ಯೋಚನೆ ಇದೆ ನಮ್ಮಲ್ಲಿ. ಆದ್ದರಿಂದ ಆ ಯೋಚನೆಗಳನ್ನು ಪರಿಪೂರ್ಣವಾಗಿ ಸಾಕಾರ ಆಗಲಿ ಅನ್ನುವಂಥದ್ದೇ ನಮ್ಮ ಅಪೇಕ್ಷೆ ಅಷ್ಟೇ.
ನಮ್ಮ ಕರಿಂಜ ಶ್ರೀಗಳು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡಿದ್ದಾರೆ, ನಮ್ಮ ವೀಕ್ಷಕರಿಗಾಗಿ. ನಿಮ್ಮ ಜೀವನ ಬಾಲ್ಯದಿಂದ ಇದುವರೆಗೆ ನೀವು ಮಾಡಿದಂಥ ಸಾಧನೆಗಳು, ನಿಮ್ಮ ಮಾತುಗಳು ಮತ್ತು ನಿಮ್ಮ ನಡೆನುಡಿಗಳು ಖಂಡಿತವಾಗಿಯೂ ಭಾಳಷ್ಟು ಜನರಿಗೆ, ಭಾಳಷ್ಟು ವೀಕ್ಷಕರಿಗೆ ಇದು ಪ್ರೇರಣೆಯಾಗಲಿದೆ. ಈ ಕ್ಷೇತ್ರಕ್ಕೆ ಭೇಟಿ ನೀಡುವಂಥ ನೀವು ಅವಕಾಶ ನಮಗೆ ನೀಡಿದ್ದೀರಿ, ತುಂಬಾ ಧನ್ಯವಾದಗಳು. ದೇವರು ನಿಮಗೆ ಇನ್ನಷ್ಟು ಒಳ್ಳೆಯ ಆರೋಗ್ಯವನ್ನು ನೀಡಲಿ, ಇನ್ನಷ್ಟು ಸಮಾಜ ಸೇವೆ ನಿಮ್ಮಿಂದ ಆಗಲಿ, ಧಾರ್ಮಿಕ ಸೇವೆ ನಿಮ್ಮಿಂದ ಆಗಲಿ, ಜನರಿಗೆ ನಿಮ್ಮ ಆಶೀರ್ವಾದ ಸಿಗಲಿ ಎಂಬುದೇ ನಮ್ಮ ಭಾವನೆ. ಧನ್ಯವಾದಗಳು ಸ್ವಾಮೀಜಿ. ಆತ್ಮೀಯ ವೀಕ್ಷಕರೇ, ಇದು ಈ ವಾರದ ಯತಿ ಶ್ರೇಷ್ಠರು ಕಾರ್ಯಕ್ರಮದ ನಮ್ಮ ಅತಿಥಿ ಕರಿಂಜೆ ಶ್ರೀಗಳಾದ ಶ್ರೀ 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 ಮುಕ್ತಾನಂದ ಸ್ವಾಮೀಜಿಯವರು. ತಾವು ನಡೆದು ಬಂದ ದಾರಿಯನ್ನು ಅವರಿಂದಲೇ ನಾವು ಬಹಳ ಅಚ್ಚುಕಟ್ಟಾಗಿ ಮತ್ತು ಬಹಳ ಕುತೂಹಲಕಾರಿಯಾಗಿ ನಾವು ಕೇಳಿದೆವು. ಮುಂದಿನ ವಾರ ಮತ್ತೆ ಇನ್ನೊಬ್ಬ ಯತಿ ಶ್ರೇಷ್ಠರೊಂದಿಗೆ ನಮ್ಮ ನಿಮ್ಮ ಭೇಟಿಯಾಗಲಿದೆ. ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ನಮಸ್ಕಾರ.